ಮಂಗಳಾರತಿ ತಗೊಳ್ಳಿ ಬಸ ಯಜಮಾನ್ರೆ ಬೇಗ ಬಾ. ಆಗ್ತಿಲ್ಲ ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ಯಜಮಾನ್ರೆ ಬಾ ಬಸ ಕುದ್ಕ ಹೇಳಿ, ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಮಾಡೋಣ. ತಗ ನನಗೆ ಬೇಡ, ರಾತ್ರಿ ಜಾಸ್ತಿ ಆಗಿ ತಲೆ ಹಿಡಿದು ಬಿಟ್ಟದೆ. ನಿಂಗೆ ಎಷ್ಟ ಹೇಳಿದೆ, ರಾತ್ರಿ ಜಾಸ್ತಿ ಆದರೆ ಬೆಳಿಗ್ಗೆ ಕೂಡಲೇ ಏರಿಸ್ಬಿಡು, ಬ್ಯಾಲೆನ್ಸ್ ಆಗುತ್ತೆ. ಬೆಳಿಗ್ಗೆ ಬೆಳಗ್ಗೆ ಆಸೆ ತೋರಿಸ್ಬಿಡ್ತೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್. ಸರ್, ಅಗ್ರಿಮೆಂಟ್ ರೆಡಿ ಆಗಿದೆ, ಕಳಿಸಿ ಕನ್ಫರ್ಮೇಶನ್ ತಗೊಳ್ಳಿ. ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ವಾಟ್ಸ್ ಇಟ್? ಅಗ್ರಿಮೆಂಟ್ಗೆ ಫೋಟೋಸ್ ಬೇಕಿತ್ತು. ಫೋಟೋಸ್ ಆಫೀಸಲ್ಲಿ ಇರಬೇಕಲ್ಲ? ಆಫೀಸಲ್ಲಿ ಇರೋದೆಲ್ಲ ಹಳೇದು ಸರ್, ಅವರಿಗೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಬೇಕಂತೆ. ಲೇಟೆಸ್ಟ್ ಫೋಟೋಗ್ರಾಫ್ಸ್? ಓಕೆ. ಹೊಸ ರಾಘವೇಂದ್ರ ಸ್ಟುಡಿಯೋಸಿಗೆ ಫೋನ್ ಮಾಡು, ನನಗೆ ಫೋಟೋಸ್ ಬೇಕು, ಒಬ್ಬ ಫೋಟೋಗ್ರಾಫನ್ನು ಕಳ್ಸ್ಕೊಡೋಕೆ. ಬನ್ನಿ ರಮೇಶ್. ಸರ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ತಗೊಳ್ಳಿ, ಕಮಾನ್. ಚೇರ್ಸ್. ಸಾರಿ ಸರ್, ಆಫೀಸಲ್ಲಿ ತುಂಬ ಕೆಲಸ ಇದೆ, ಅಗ್ರಿಮೆಂಟ್ಸ್ ಎಲ್ಲ ಇವತ್ತೇ ಕಳಿಸ್ಬೇಕು. ರೈಟ್. ಫೋಟೋಗ್ರಾಫ್ಸ್ ಎಷ್ಟು ಗಂಟೆ ಬೇಕು? ಲಂಚ್ ಅವರ್ಗಿಂತ ಮುಂಚೆ ಕಳಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಸರ್. ಡನ್, ಕಳಿಸ್ಕೊಡ್ತೀನಿ. ನೀವೇನು ಹಾಲಿಡೇ? ಥ್ಯಾಂಕ್ ಯು ಸರ್. ಅರುಣ ಏನ್ ಮಾಡ್ತಾ ಇದ್ರಮ್ಮ? ಸರ್ ಅರುಣ ಅವರು ಸ್ಮೈಲ್ ಪ್ಲೀಸ್. ನಗ್ರಿ, ನಾನು ದುಡ್ಡು ತಗೊಳ್ಳೋದು ನಿಮ್ಮ ಫೋಟೋಗೆ ಮಾತ್ರ, ನಗೋದಕ್ಕೆಲ್ಲ ದುಡ್ಡು ಬೇಕಾಗಿಲ್ಲ. ಧೈರ್ಯವಾಗಿ ಆರಾಮಾಗಿ ನಗ್ಬೋದು. ನಗ್ರಿ, ಅವನ ಕೆಲಸ ಮುಗಿಸಿದ ತಕ್ಷಣ ಈ ಅಡ್ರೆಸ್ಗೆ ಹೋಗಿ ಪಾಸ್ಪೋರ್ಟ್ ಫೋಟೋ ತಗೊಂಡ್ಬರಕ್ಕೆ ಹೇಳಮ್ಮ. ಓಕೆ ಸರ್. Fantastic, no? Hey! Yum. Good boy. We are leaving. You, like this? This is my gift to you.
Go, you click a photograph. Come here. Hold it properly. ಜಗತ್ತಲ್ಲಿ ಮಾತಾಡ್ತಿರೋರು ತುಂಬಾ ಜನ ಇದಾರಪ್ಪ, ನಮ್ಮ ಶರಣಾಗಿರ್ಬೇಕು. ಕ್ಷಮೆ ಇರ್ಲಿ ಸರ್. ಫೋಟೋ ನಂದಲ್ಲ, ನಮ್ಮ ಯಜಮಾನ್ರದು. ಒಳಗ ಅವ್ರು ನೋಡಿ. ಯಜಮಾನ್ರ? ನಮಸ್ಕಾರ ಸರ್. ಯಾರು? ಫೋಟೋಗ್ರಾಫರ್. ನಮ್ಮ ಬಾಸು ರಾಘವೇಂದ್ರರಾವ್ ಕಳಿಸಿದ್ದಾರೆ. ಕಳಿಸಿದ್ದು ಅವರೇ, ಕಳಿಸಿದ್ದು ನಾನು. ಫೋಟೋ ಯಾರು ಹಿಡಿಬೇಕು ಸರ್? ನಿಮ್ದ? ನಂದೆ. ಓಕೆ ಸರ್, ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ಟಕ್ ಅಂತ ಹಿಡಿದು ಬಿಡ್ತೀನಿ. ಐ ಆಮ್ ರೆಡಿ. ಟೇಕ್ ಮೈ ಫೋಟೋಗ್ರಾಫ್. ಹೀಗೆ ಫೋಟೋ ತೆಗಿಯಕ್ಕಾಗಲ್ಲ. ಯಾಕೆ? ಅಲ್ಲ, ಶೋ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ನೀವು ಬಂದರೆ ಕೆರೆದಾಗಿರೋ ನಿಮ್ಮ ಮುಖನೂ ಚೆನ್ನಾಗಿ ಕಾಣುತ್ತೆ, ನನ್ನ ಫೋಟೋನೂ ಚೆನ್ನಾಗಿ ಬರುತ್ತೆ. ಯು ಟಾಕ್ ಟು ಮಚ್. ನಿನ್ನನ್ನು ಕರೆಸಿದ್ದು ನನ್ನ ಫೋಟೋ ತಗೊಳ್ಳೋಕ್ಕೆ, ನನ್ನ ಮುಖದ ಮೇಲೆ ಕಮೆಂಟ್ ಮಾಡೋಕ್ಕಲ್ಲ. ಯು ಜಸ್ಟ್ ಕ್ಲಿಕ್ ಆ್ಯಂಡ್ ಗೋ. ಸ್ಮೈಲ್ ಅಂತಲೇ ಹೇಳಂಗಿಲ್ಲ. ಫೋಟೋಸ್ ಎಷ್ಟೊತ್ತಿಗೆ ಸಿಗುತ್ತೆ? ಎಷ್ಟೊತ್ತಿಗೆ ಬೇಕು? ಆದಷ್ಟು ಬೇಗ ಬೇಕು. ಆದಷ್ಟು ಬೇಗ ಎಲ್ಲ ಆಗಲ್ಲ. ಕಳ್ಸೋದು ನಮ್ಮ ಬಾಸು, ತಂದು ಕೊಡೋದು ನಾನು. 2 hours ಆಗುತ್ತೆ, ತಂದು ಕೊಡ್ತೇನೆ. ಬಸ್ಸ ಯಜಮಾನ್ರೇ, ಅವನಿಗೆ ದುಡ್ಡು ಕೊಟ್ಟು ಕಳಿಸು. ಆಯ್ತು. ಇಷ್ಟಣ ತಮ್ಮದು? 1 rupee ಬೇಡ. ಆದ್ರೆ ಈ ಫೋಟೋ ತೆಗ್ದಿ ನಾನು ಅಂತ ಯಾರಿಗೂ ಹೇಳ್ಬೇಡಿ ಬಾಸ್. ಏನ? ಈ ಹೋಟೆಲ್ ಏನಾದರೂ ಫೋಟೋ ತೆಗೆದ್ರೆ ಅಷ್ಟೇ, ಯಾವೊಂದು ಫೋಟೋ ತೆಗ್ದಿದ್ದು ಅಂತ ನನ್ನ ಮುಖಕ್ಕೆ ಕುಗಿತಾರೆ. ಫೋಟೋ ತೆಗ್ಸೋ ಹುಟ್ಟೇನ್ರಿ ಅದು? ದುಡ್ಡಿರೋರಿಗೆ ದುರಾಂಕಾರ, ಕೊಬ್ಬು, ಮದ ಅಂತ ಕೇಳಿದ್ದೆ. ಇವತ್ತು ಈ ಅಪ್ಪನ್ ನೋಡಿದ್ಮೇಲೆ ನಮ್ಮ ತಾಯಣಿಗೂ ನಿಜ ಅನ್ಸ್ತಾ ಇದೆ. ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ. ಮೀಟಿಂಗ್ಗೆ ಹೀಗೆ ಹೋಗ್ತಿದ್ರಾ? ನೀಟಾಗಿ ಶೇವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಒಂದು ಲೇಟ್ ಆಯ್ತು, ಇನ್ನೊಂದು ನನ್ನ ಆಫೀಸಲ್ಲಿ ನನ್ನನ್ನು ಕೇಳೋರು ಯಾರು? 4 ಜನರಿಗೆ ಬುದ್ಧಿ ಹೇಳೋರು ನೀವು. ನೀವೇ ನೀಟಾಗಿ ಹೋಗಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ?
ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಅವರು ಮಾತ್ರ ಅವ್ರ ಇಷ್ಟ ಬಂದಂಗೆ ಬರ್ಬೋದು. ಈ ದುಡ್ಡಿರೋರಿಗೆ ದುರಂಕಾರ ಅಂತ ಮಾತಾಡ್ಕೊಳ್ತಾರೆ. ಬೇರೆಯವರು ಮಾತಾಡೋ ತರ ನಾವು ಯಾಕೆ ಬದುಕಬೇಕು ಹೇಳಿ? As always, you're right. ಹಲೋ, ಎಲ್ಲಿದ್ದೀಯಪ್ಪ? ಸರ್, ಸ್ಟುಡಿಯೋಗೆ ಬರ್ತಿದ್ದೀನಿ ಸರ್. ಖಂಡಿತ ನಾನು ಸ್ಟುಡಿಯೋಗೆ ಬರಬೇಡ. ಸರ್, ನಾನೇನ್ ಮಾಡಿದ್ದೀನಿ ಸರ್? ನೀನೇನ್ ಮಾಡಿದೆ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನೀನಿಗೆ ಫೋಟೋ ತೆಗಿಯಕ್ ಹೋದಿಲ್ಲ, ಅವ್ರು ಯಾರು ಗೊತ್ತೇನೋ? ಈ ಊರಿನ ದೊಡ್ಡ ಮನುಷ್ಯರು, ಏನ್ ತರಲೆ ಮಾಡ್ದೆ ಅಲ್ಲಿ? ನಾನೇನು ಮಾಡ್ಲಿಲ್ಲ ಸರ್. ಅವ್ರ ಮನೆ ಕೆಲಸದವನು ನನ್ನ ಕ್ಯಾಕರ್ ಸುಗ್ದು ನಿನ್ನ ವಾಪಸ್ ಕಳ್ಸುಂದ. ಇಮ್ಮಿಡಿಯೇಟ್ ಹೋಗಿ ಅದೇನಿ ನೋಡು. ಏನು ಮತ್ತೆ ಬರಕ್ಕೆ ಹೇಳಿದ್ರಂತೆ? Will you take my photograph now? Super sir. Sir, shaving for net. Photo. The credit just free photo. Yes sir. Nice sir. Chin up sir. ಸ್ಮೈಲ್ ಸರ್. ಸೂಪರ್ ಸರ್. ಸರ್, ಪಕ್ಕದಲ್ಲೇ ನಮ್ದು ಇನ್ನೊಂದು ಬ್ರ್ಯಾಂಚ್ ಇದೆ, ಈಗ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಹಾಕಿ ಬಂದ್ಬಿಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್ ಶೇರ್ ಮಾಡಿದ್ಕೆ. ಟೈಮ್ ಔಟ್. ಪಸ ಯಜಮಾನ್ರೆ, ನಾನು ಯಾರ್ದಾದ್ರೂ ಮಾತು ಕೇಳಿ ಎಷ್ಟೇನ ಆಯ್ತು ದಿನಾನ? ಅದೆಷ್ಟೋ ವರ್ಷ ಆಯ್ತು. ಅಮ್ಮನವ್ರು ಹೋದ್ಮೇಲೆ ನೀವು ಯಾರು ಮಾತು ಕೇಳಿದ್ರಿ ಹೇಳಿ? ಮತ್ತೆ ಹುಡುಗನ ಮಾತು ಕೇಳಿ ನಾನು ಯಾಕೆ ಶೇವ್ ಮಾಡಿಬಿಟ್ಟೆ? ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೌದು, ನನಗೂ ಗೊತ್ತಾಗ. ಕುಡ್ದಿ ಸಾಕು, ಎದ್ದೇಳಿ ಸರ್. ಫೋಟೋಸ್. ಥ್ಯಾಂಕ್ಸ್. ನೋಡು, ಡೋಂಟ್ ಐ ಲುಕ್ ಹ್ಯಾಂಡ್ಸಮ್? ಸರ್, ನಿಮ್ ಮುಖ ನೋಡಿದ್ರೆ ಮನ್ಮಾತನ ಖರ್ಚಿಫ್ ತಗೊಂಡು ಮುಖ ಮುಚ್ಕೋಬೇಕು ಸರ್. ಇದನ್ನ ತಕ್ಷಣ ಆಫೀಸಿಗೆ ತಗೊಂಡೋಗಿ ಕೊಡಿ. ಆಯ್ತು ಯಜಮಾನ್ರೆ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಿ ಸರ್. ಪ್ಲೀಸ್ ಸಿಟ್. ನಿಮ್ಮ ಹೆಸರು? ಅರುಣ್ ಸರ್. ಅರುಣ ಅಂದ್ರೆ ಬೆಳಕು ಕೊಡು ಸರ್. ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಹೊಸ ನಿಮಗೆ ಅಭ್ಯಾಸ ಇದೆಯೋ? ಅವಾಗ ಅವಾಗ ಫ್ರೆಂಡ್ಸ್ ಜೊತೆ. ಓ, ನಾನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನನ್ನ ಜೊತೆ ಒಂದು ಪೆಕ್ ಬಾಸ್ ಮೊದಲೇ ಗುರು ಅಂತಿದ್ದಾರೆ. ಇನ್ನು ಕುಡ್ಕೊಂಡು ನಾನು ಆಫೀಸ್ಗೆ ಹೋದ್ರೆ ಓದೋರ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಊರಲ್ಲಿ ಫುಡ್ಡು ಇಲ್ಲ, ಬೆಡ್ಡು ಇಲ್ಲ ಸರ್. ಬಿಲ್ ಕೊಟ್ರೆ ನಾ ಹೊರ್ತೀನಿ. ಅಫ್ಕೋರ್ಸ್. ಬಸ ಬಸ, ಎಷ್ಟು ಸಲ ಕರೆಯೋದು ಸರ್? ಫೋಟೋ ಕೊಟ್ಟು ಆಫೀಸ್ ಕಳ್ಸಿದ್ರಿ, ಈಗ ಮನೇಲಿ ಕೂತ್ಕೊಂಡು ಬಸ ಬಸ ಅಂದ್ರೆ ಅವ್ರು ಹೇಗೆ ಬರ್ಬೇಕು ಸರ್? ಓ ಎಸ್, ಮರ್ತ್ಬಿಟ್ಟೆ. ಇನ್ನೇನು ಬಂದ್ಬಿಡ್ತಾನೆ ಈ ಬಸ. ನನ್ನ ಕ್ಯಾರ್ ಟೇಕರ್, ಕ್ಯಾಶಿಯರ್, ಕುಕ್, ಕಂಪ್ಯಾನಿಯನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ, ಆಲ್ ಇನ್ ಒನ್. ಅವನು ಬರೋ ತನಕ ಒಂದು ಪೆಗ್ ಹಾಕಿ. ಅಯ್ಯೋ ಇಲ್ಲ ಸರ್, ನಮ್ಮ ಬಾಸ್ ಕಿರಿಕು, ಆಫೀಸ್ಗೆ ಬೇರೆ ಹೋಗ್ಬೇಕಲ್ಲ ಸರ್ ನಾನು. ನೀವು ನನ್ನ ಜೊತೆ ಇದ್ರಿ ಅಂತ ನಿಮ್ಮ ಬಾಸ್ ಗೊತ್ತಾದರೆ ಹೆಮ್ಮೆ ಪಡ್ತಾರೆ. ಒಂದು ವರ್ಷ ಆಫೀಸಿಗೆ ಹೋಗದೆ ಇದ್ರು ಕೇಳೋದಿಲ್ಲ. ಬಿಸೈಡ್ಸ್, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗಂತೀರಾ? ಇವ್ರು ಫೋನ್ ಮಾಡಿದ ತಕ್ಷಣ ಫೋಟೋ ಹಿಡ್ಕೊಂಬ ಅಂತ ಕಳಿಸಿದ್ದಾರೆ ಅಂದ್ರೆ ಇವ್ರಿಗೂ ಅವ್ರಿಗೂ ಬಹಳ ಪರಿಚಯ ಇರಬೇಕು. ಕೂತ್ಕೊಳ್ಳೋಣ, ಬಾಸು ಖುಷಿ ಪಡ್ತಾರೆ. ಸರ್, ಉಪ್ಪಿನಕಾಯಿ ಏನಾದರೂ? ಹೇ ಮ್ಯಾನ್, ಸ್ಲೋಲಿ, ಇಟ್ಸ್ ಕೊನ್ಯಾಕ್ ಯು ನೋ, ಆನ್ ದ ರಾಕ್ಸ್, ಸಿಪ್ ಬೈ ಸಿಪ್ ಕುಡಿಬೇಕು. ಸರ್, ಅದು ಕೌಂಟ್ರ್ ಕೇಸು, ನಾವೆಲ್ಲ ಹೀಗೆ ಸರ್ ಕುಡಿಯೋದು. ನಾಲೆಡ್ಜ್ ಕಮ್ಮಿ ನೋಡಿ, ಇನ್ನೊಂದು 60 ಹಾಕಿ ಸರ್. ಸಿಪ್ ಬೈ ಸಿಪ್ ನಿಧಾನ ಕುಡಿತೀನಿ. 60? ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. 60 ಸರ್. ಪೆಗ್ ಪೆಗ್. ಓ, ಕಮಾನ್, ಯು ಹೆಲ್ಪ್ ಯುವರ್ ಸೆಲ್ಫ್. ಸರ್, ಅದು
ಕೌಂಟರ್ಲಿ ಇಷ್ಟು ದೊಡ್ಡ ಗ್ಲಾಸ್ ಇರಲ್ಲ ಸರ್, ಒಂದು ಅಂದಾಜು ಮೇಲೆ ಹಾಕ್ತೀನಿ, ಜಾಸ್ತಿ ಆದರೆ ಬೇಜಾರು ಮಾಡ್ಕೊಬಿಡಿ ಸರ್. ಚೆಸ್ ಚೆಸ್ ಸಿಪ್ ಸಿಪ್ ಬೈ ಸಿಪ್ ಸರ್. ಸರ್ ಇಷ್ಟು ದೊಡ್ಡ ಮನೇಲಿ ನೀವೊಬ್ಬರೇನ ಇರೋದು? ಸುಮ್ಮನೆ ಕೇಳಿದೆ ಸರ್. ಎಸ್ ನಾನೊಬ್ಬನ. ಪುಣ್ಯವಂತರು ಸರ್, ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇದ್ದೀರಾ ಅಂದರೆ. ನಂದು ಒಂದು ರೂಮ್ ಇದೆ, ನಿಮ್ಮ ಬಾತ್ರೂಮಲ್ಲಿ ಕಾಲು ಭಾಗ ಇರ್ಬೋದೇನಾ? 6 ತಿಂಗಳೇ ಸರ್ ಬಾಡಿಗೆ ಕಟ್ಟಿ. ಓನರ್ ತುಂಬ ಒಳ್ಳೆಯವರು, ಇನ್ನೂ ಆಚೆ ಹಾಕಿಲ್ಲ ನನ್ನ. You're a jolly good fellow. I like you. ಬಡವ್ರ ಮಕ್ಕಳನ್ನ ಇಷ್ಟಪಡೋ ಶ್ರೀಮಂತರು ಇನ್ನೂ ಇದ್ದಾರೆ ಅಂದರೆ ನಮಗೂ ಖುಷಿನೇ. ಕಾಫಿ ಸಿಗರೇಟ್ ಬಿಟ್ಟು ವಿಷ ಕುಡಿಯಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡು ಬೇಡ. ದುಡ್ಡು ಬೇಡ ಮತ್ತೆ ಕೇಳಿ ಸರ್, ಏನ್ ಮಾಡ್ಬೇಕು? ಮಾಡ್ತೀನಿ, ಕೇಳಿದ್ದೀನಿ ಮಾಡ್ತೀನಿ ಅಂತ ಪ್ರಾಮಿಸ್ ಕೊಡ್ಬೇಕು. ಪ್ರಾಮಿಸ್ ಸರ್, ಆದ್ರೆ ಮಾಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ಲ. ಆಗತ್ತೆ. ಫೋಟೋ ತೆಕ್ಕೊಡ್ಬೇಕು. ಫೋಟೋ ಸರ್, ಇದಕ್ಕೆ ಯಾಕೆ ಪ್ರಾಮಿಸ್ ಹೆಲ್ಪ್ ಸರ್? ಆಮೇಲೆ ಫೋಟೋಗ್ರಾಫರ್ ನಾನೇ, ಫೋಟೋ ಹಿಡಿದು ಪ್ರಿಂಟ್ ಹಾಕಿಸಿ ಫ್ರೇಮ್ ಹಾಕಿ ಮೊಳೆ ಹೊಡೆದು ನೇತು ಹಾಕ್ಬಿಡ್ತೀನಿ. ಗೋಡೆ ನಿಮ್ಮದು, ಮನೆ ನಿಮ್ಮದು. ಸ್ಮೈಲ್ ಸರ್. ನನ್ನಲ್ಲ, ನನ್ನ ಫ್ಯಾಮಿಲಿ ಫೋಟೋ ಬೇಕು. ಫ್ಯಾಮಿಲಿ ಫೋಟೋ? ಬೆಳಿಗ್ಗೆ ಎಲ್ಲರನ್ನೂ ಕರೆಸ್ಬಿಡಿ ಸರ್, ನಿಲ್ಲಿಸ್ಬಿಡೋಣ, ಫೋಟೋ ತೆಗೆದುಬಿಡೋಣ, ಪ್ರಾಮಿಸ್ ಉಳಿಸ್ಕೊಂಬಿಡೋಣ. ಅದು ಕರ್ಸೋಕ್ಕಾಗಲ್ಲ ಅರುಣ್. ಕರ್ಸೋಕ್ಕಾಗಲ್ಲ ಯಾಕೆ? ಯಾಕೆಂದ್ರೆ ನನ್ನ ಫ್ಯಾಮಿಲಿ ಒಡೆದು ಚೂರಾಗಿ 22 ವರ್ಷ ಆಯಿತು ಅರುಣ್. ಆವತ್ತಿಂದ ಈ ಮನೆಯಲ್ಲಿ ನಾನೊಬ್ಬನೇ. ಆಯಸ್ಸು ಕರಗ್ತಾ ಇದೆ, ಮನಸ್ಸು ಕೊರಗ್ತಾ ಇದೆ, ಸಾಯೋಗ್ಬೇಕು ಅನ್ನಿಸ್ತೀನಿ. ಆದರೆ ಅದಕ್ಕೆ ಮುಂಚೆ ಒಂದು ಸಲ ನನ್ನವರನ್ನು ನೋಡಬೇಕು ಅನ್ನಿಸ್ತೀನಿ. ಅವರೆಲ್ಲರೂ ನಗ್ನಗ್ತಾ ಇದ್ರೆ ನಾನು ಅವ್ರ ಮಧ್ಯೆ ಕೂತು ನೀನೊಂದು ಫೋಟೋ ತೆಕ್ಕೊಡ್ಬೇಕು. ಅವರೆಲ್ಲರನ್ನು ಸೇರಿಸಿ ನನಗೋಸ್ಕರ ನಮ್ಮನ್ನೆಲ್ಲ ಒಂದು ಮಾಡ್ತೀರಾ ಅರುಣ್, ಪ್ಲೀಸ್ ಸರ್. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಣ ಸರ್. ಕುಡ್ದಾಗ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋದು ತಪ್ಪು ಸರ್. ಬೆಳಿಗ್ಗೆ ಬಂದೇ ಬರ್ತೀನಿ, ಎಲ್ಲ ಇತ್ಯರ್ಥ ಮಾಡೋಣ. ಬಸ ಬಸ ಅರುಣ್ಗೆ ದುಡ್ಡು ಕೊಟ್ಟು ಕಳಿಸು. ಸರಿ ಯಜಮಾನ್ರೆ. ಚೆನ್ನಾಗಿತ್ತು. ಎಷ್ಟಪ್ಪ ನಿಂದು? 120. ಏ ಬುಸ, ಫೋಟೋ ಹಿಡ್ಸ ಕರೆಸಿ ಕೂಡಿಸಿ ಫ್ಯಾಮಿಲಿ ಸ್ಟೋರಿ ಹೇಳ್ತೀರಾ? ಹೆಂಗಯ್ಯ ಇದೆಯಾ ಪಂಚರ ಟೈರ್ ಜೊತೆ? ನೀನು ಫೋಟೋಲಿ ಬೀಳಲ್ಲ, ಕತ್ಲಲ್ಲಿ ಕಾಣಲ್ಲ, ಬುಡ್ಡ ಮಧ್ಯರಾತ್ರಿ ಕುಡಿದ್ಬಿಟ್ಟು ಕುತ್ಕೆ ಮೇಲೆ ಕಾಲಿಟ್ಬಿಟ್ಟನು, ಹುಷಾರು. Excuse me? Yes? ನಾವು AIDS ರಿಲೀಫ್ ಫಂಡ್ಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾರಿ, ಪ್ರೊಪರೇಟರ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ಹೋಗಿ. ಓಕೆ ಬನ್ನಿ. ಓಕೆ ಸರ್. ಹೇಳಿ. ನನ್ನ ಫೋಟೋ ಆಯ್ತಾ? ಆದ ತಕ್ಷಣ ಕರಿತೀನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನೂ ಎಷ್ಟು ಹೊತ್ತು ಆಗ್ತಾ ಇದೆ? ಕರಿತೀನಿ, ಕೂತ್ಕೊಳ್ಳಿ. ನಾನು ಹೋಗಿ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂತಾನೆ. ಎಸ್. ಸರ್,
ನಾವು ಏಜ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸರ್. ಈ ಕ್ಯಾಮ್ರಾ ಇದೆಯಲ್ಲ ಸರ್, ಈ ಕ್ಯಾಮ್ರಾ ಟ್ಯಾಕ್ಸು ಸರ್, ಹೈಟೆಕ್ ರೋಲ್ ಕಾಲು. ಮೊದಲು ಗಂಡಸ್ರಿ ಕೆಲಸ ಮಾಡ್ತಿದ್ರು, ವರ್ಕೌಟ್ ಆಗಲಿಲ್ಲ ಅಂತ ಲೇಡೀಸ್ನ ಫೀಲ್ಡ್ ಬಿಟ್ಬಿಟ್ಟು. ಈ ರೀತಿ ಹಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಈ ಪ್ರೋಗ್ರಾಮ್ಗೋಸ್ಕರ ನಾವು ಡೊನೇಟ್ ಮಾಡಿದ್ದೀವಿ. ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಒಂದ್ ನಿಮಿಷ ಸಾರಿ ಅರುಣ, ನೀವ್ ಹೊರಗಡೆ ಹೋಗಮ್ಮ, ನಿಮ್ಗೆ ಗೊತ್ತಾಗಲ್ಲಮ್ಮ. ಒಂದ್ ನಿಮಿಷ ಹೊರಗಡೆ ಹೋಗಮ್ಮ. ಗೊತ್ತಾಗಲ್ಲ, ಅವನು ಒಳ್ಳೆ ಹುಡುಗನಮ್ಮ, ಸ್ವಲ್ಪ ತರಲೆ ಅಷ್ಟೇ. ಎಷ್ಟೊತ್ತಿನ ಕಾಯ್ತಿದ್ದೀನಿ, ನನ್ನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅರ್ಜೆಂಟ್ ಅಂತ ಹೇಳಿಲ್ಲ, ನನ್ ಫೋಟೋ ಬೇಕು, ಅರ್ಜೆಂಟ್ ಬೇಕು ಕೊಡಿ. ನನ್ನ ನೋವು ನಿಮ್ಗೆ ಅರ್ಥ ಆಗಲ್ಲ, ನನ್ ಫೋಟೋ ಬೇಕು ಬೇಕು ಕೊಡಿ. ಬಿಡಿಮ್ಮ, ಏನಾಯ್ತಮ್ಮ? ನನ್ ಮಗ ಕಳೆದು ಹೋಗಿದ್ದಾನೆ. ಅವನು ಹುಡುಗಿಸಕ್ಕೆ ಪೇಪರ್ನವ್ರಿಗೆ ಪೊಲೀಸ್ನವ್ರಿಗೆ ಫೋಟೋ ಕೊಡ್ಬೇಕು. ಮನೇಲೊಂದು ಒಂದ್ ಫೋಟೋನು ಇಲ್ಲ ಅಂತ ಪ್ರಿಂಟ್ ಹಾಕ್ಸಕ್ಕೆ ಇಲ್ಲಿಗೆ ಬಂದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಆಗಿಂದ ಕೊಡ್ತಿದ್ದಾರೆ. ನನ್ ಮಗ ಏನ್ ಮಾಡ್ತಿದ್ದಾನೋ, ಎಲ್ಲಿದ್ದಾನೋ, ಅವನ್ಗೆ ಏನಾರು ಆದ್ರೆ ನಾನು ಏನ್ ಮಾಡ್ಲಿ? ಅವನ್ ಕಳ್ಕೊಂಡು ಬದುಕಿರೋ ಶಕ್ತಿ ನಂಗೆ ಇಲ್ಲ. ನನ್ ಮಗ ಬೇಕು. ಅಳ್ಬಿಡಿಮ್ಮ, ನಾನ್ ಕೊಡ್ತೀನಿ ಫೋಟೋ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ನೀವು ಕೂತ್ಕೊಳ್ಳಿ, ನಾನ್ ಕೊಡ್ತೀನಿ. ಅಲ್ಲ, ಒಂದು ಮಗು ಕಳ್ಕೊಂಡಿರೋ ತಾಯಿ ಇಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ಇನ್ನ ಒಂದ್ ಸಂಸಾರನೇ ಕಳ್ಕೊಂಡಿರೋ ಆ ತಾತ? ನಾನು ರಾಜಶೇಖರ್ ಅರಸ್ ಹೇಳ್ತಾ ಇದ್ದೀನಿ, ಅರುಣ ಬಂದೇ ಬರ್ತಾನೆ. ಅಯ್ಯ, ಈ ತರ ರಾತ್ರಿಯಲ್ಲಿ ನಿಮ್ ಜೊತೆ ಬಿಟ್ಟಿ ಅಂಡ ಕುಡಿದು ಬೆಳಿಗ್ಗೆ ಬರ್ತೀವಿ ಸಾ ಅಂತ ಹೋದವರು ಒಬ್ರು ಬಂದಿಲ್ಲ, ಇವನು ಬರಲ್ಲ ಹೇಳಿ. ಹೇ, ಅವನು ಬರ್ತಾನೆ, ಕಾಯ್ತಾ ಇರಿ. ಅವನು ಹೋಗ್ಬೇಕಾದ್ರೆ ಏನಂದ ಗೊತ್ತಾ? ಏನಂದ? ಪ್ರಪಂಚ ಪ್ರಳಯ ಆಗ್ಲಿ, ತಾತನ ಫ್ಯಾಮಿಲಿ ಫೋಟೋ ತಗದೇ ತೆಗಿತೀನಿ ಅಂದ. ಅರುಣ್ ಬಂದ್ಯಾ, ನೀನು ಬರ್ತಿ ಅಂತ ನನ್ಗೆ ಗೊತ್ತಿತ್ತು. ನೀನು ನನ್ನನ್ನು ಏನಂತ ಕರೆದೆ? ತಾತ. ಐ ಲೈಕ್ ದಟ್, ನೀನು ನನ್ನನ್ನು ತಾತ ಅಂತಾನೇ ಕರಿ. ತಾತ, ನೀವು ಶಾರ್ಟ್ ಟೈಮಲ್ಲಿ ಲ್ಯಾಗ್ ಮಾಡಿದೆ ಮಾತು ಮುಗಿಸಿ ನಿಮ್ಮ ಮಕ್ಕಳು ಡೀಟೇಲ್ಸ್ ಕೊಟ್ಟರೆ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈ ಹಿಡಿದು ಕಣ್ಣೀರು ಸುರಿಸಿ ನಿಮ್ಮ ನೋವಿನ ಕಥೆನ ಅವ್ರಿಗೆ ಹೇಳಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಹೇಳಿ ತಾತ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ನನಗೆ ಮೂರು ಜನ ಮಕ್ಕಳು, ದೊಡ್ಡವಳು ಮಗಳು, ಇನ್ನಿಬ್ರು ಗಂಡು, ಒಬ್ಬ ಕಿಶೋರ್ ಸಿಡ್ನಿಯಲ್ಲಿದ್ದಾನೆ. ಸಿಡ್ನಿ ಫಾರಿನ್? ಸಿಡ್ನಿ ಆಸ್ಟ್ರೇಲಿಯಾ. ಏನ್ ತಾತ, ಸಿಡ್ನಿ ಒಳ್ಳೆ ನನ್ನ ಕಿಡ್ನಿ ಪಕ್ಕ ಇರೋ ಥರ ಮಾತಾಡ್ತಿರಲ್ಲ ತಾತ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ತಾತ. ಫಾರಿನು ತುಂಬ ದೂರ ಅದು. ನಿಮ್ಮ ಎರಡನೇ ಮಗ ಎಲ್ಲಿದ್ದಾರೆ? ಇನ್ನೊಬ್ಬ ಸಂತೋಷ್ ವಾಷಿಂಗ್ಟನ್ನಲ್ಲಿದ್ದಾನೆ. ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ನಾನು. ಕೇಳಿರ್ತೀಯ, ವಾಷಿಂಗ್ಟನ್ ಅಮೆರಿಕಾದಲ್ಲಿದೆ. ಕರೆಕ್ಟ್ ತಾತ, ಅಮೆರಿಕಾ ಅಮೆರಿಕಾ ಪಿಕ್ಚರ್ ಅಲ್ಲಿ ನೋಡಿದ್ದೀನಿ ನಾನು. ನೋಡಿದ್ಯಲ್ಲ, ಅಲ್ಲಿಗೆ ಹೋಗು. ತಾತ, ಫಾರಿನು ಗೀರಿನೆಲ್ಲ ನನ್ನ ಕೈಲಿ ಆಗಲ್ಲ ತಾತ. ನನಗೆ ಈ ಚನ್ನಪಟ್ಟಣ, ಚನ್ನರಾಯಪಟ್ಟಣ, ಮದ್ದೂರು, ಮಂಡ್ಯ, ನೆಲಮಂಗ್ಲ, ಮಳವಳ್ಳಿ ಈ ಥರ ಯಾವ್ದಾದ್ರು ಅಡ್ರೆಸ್ ಇದ್ರೆ ಕೊಡಿ, ಹೋಗಿ ಹುಡ್ಕೊಂಬಂದ್ಬಿಡ್ತೀನಪ್ಪ. ಮಗಳೆಲ್ಲಿದ್ದಾರೆ ಅಂದ್ರಿ? ಹಾಂ, ಸಾವಿತ್ರಿ. ಹಾಂ, ತುಂಬ ಒಳ್ಳೆಯವಳು. ಅಕ್ಕ ಅಂದರೆ ಸಂತೋಷ್ ಕಿಶೋರಿಗಿಬ್ಬರಿಗೂ ಎಷ್ಟು ಪ್ರೀತಿ ಅಂದರೆ ಅವರಿಬ್ಬರಿಗೂ. ಕರೆಕ್ಟ್ ತಾತ. ಅವರು ಯಾವ ದೇಶದಲ್ಲಿದ್ದಾರೆ? ಅವಳು ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಆಹಾ, ಇದು ನೋಡಿ ತಾತ, ನಮ್ಮ ಪಾರ್ಟಿ. ಅವ್ರ ಅಡ್ರೆಸ್ ಕೊಡಿ. ಹುಡ್ಕೋದು ಹೇಗೆ ತಾತ? ಬೆಂಗಳೂರೇನು ಮೈಸೂರು ಥರ ಚಿಕ್ಕ ನಿಮಗೆ ಗೊತ್ತು. ಬೆಂಗಳೂರು ತುಂಬ ದೊಡ್ಡದು. ಅಡ್ರೆಸ್ ಇದ್ಕೊಂಡೆ ಹುಡ್ಕೊಂದಿನ ಬೇಕು, ಇನ್ನು ಅಡ್ರೆಸ್ ಇಲ್ಲ ಅಂದರೆ ಆಗಲ್ಲ ತಾತ. ಹಾಂ, ಬಸ ಹೇಳ್ತಾ ಇದ್ದ, ಸಾವಿತ್ರಿ ಗಂಡ ಪ್ರತಾಪ್, ಅವನೀಗ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅಂತೆ. ನೀನು ಅಲ್ಲಿಗೆ ಹೋದ್ರೆ ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಹುಡುಕ್ಬೋದಲ್ಲ. ಆದ್ರೆ ನಿಮ್ಮ ಅಳಿಯ ಮಗಳು ಹೇಗಿದ್ದಾರೆ ನಾನು ನೋಡಿಲ್ವಲ್ಲ ತಾತ. ಅವ್ರ ಫೋಟೋ ಗಿಟೋ ಏನಾದ್ರು ಇದ್ರೆ ತೋರಿಸಿ ನನಗೆ. ಅಲ್ಲಿ ಒಂದ್ ನಿಮಿಷ. ಈ ತಾತ ಅಮಾಯಕನ್ನ ಹಳ್ಳಕ್ಕೆ ತಳ್ಳಿ ಆಳ ನೋಡೋ ಕಾರ್ಯಕ್ರಮ ಏನಾದ್ರು ಹಾಕೊಂಡಿದಾರ? ಇಲ್ಲ ಇಲ್ಲ, ತಾತ ತುಂಬ ಒಳ್ಳೆಯವರು ಅನ್ಸುತ್ತೆ ನನಗೆ. ಒಬ್ಬನೇ ಮಾತಾಡ್ಕೋತಿದ್ಯಾ? ಅದೊಂದು ಚಿಕ್ಕ ಕಾಯಿಲೆ ಇದೆ ನನಗೆ. ನಾನು ಅಷ್ಟೇ, ಒಬ್ಬನೇ ಮಾತಾಡ್ಕೋತೀನಿ. ಇವಳು ನನ್ನ ಮಗಳು ಸಾವಿತ್ರಿ, ನನ್ನ ಅಳಿಯ ಪ್ರತಾಪ್,
ನಿಮ್ಮ ಅಳಿಯ ತುಂಬಾ ಸೀರಿಯಸ್ ಆಗಿದ್ದಾರೆ, ಪೊಲೀಸ್ ಆಫೀಸರ್ ಅಲ್ವಾ, ಇರಲೇಬೇಕು. ತಾತಾ, ಇವತ್ತಿಂದ ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಶುರು. ಆಲ್ ದಿ ಬೆಸ್ಟ್. ಬರಲ ತಾತಾ? ಹೋಗ್ಬಾ. ತಾತಾ ಗುಡ್ ಲಕ್. ತಾತಾ ಬರಲ? ಏ ಅರುಣ್, ಒಂದ್ ನಿಮಿಷ ನಿಂತ್ಕೋ. ಏ ಪಸ, ಸ್ವಲ್ಪ ದುಡ್ಡು ಕೊಡೋ. ಕೊಟ್ಟೆ. ಅವನಿಗೆ ತಿಂಡಿನೂ ಕೊಡ್ಲಿಲ್ವಲ್ವೋ. ತಾತ ಬಸ್ ಚಾರ್ಜ್ಗೂ ಬಡ್ಡಿ ಸಾಲ ಮಾಡ್ತಾರೆ ಅನ್ಕೊಂಡಿದ್ದೆ, ಪರವಾಗಿಲ್ಲ, ದುಡ್ಡು ಕೊಡ್ತಿದ್ದಾರೆ. ಅರುಣ್, ಬೇಡ ಅನ್ಬೇಡ, ಇದನ್ನಿಟ್ಕೋ. ಬೇಡ ಅಂತ ಯಾಕೆ ಹೇಳಿ ತಾತ? ಬೇಕು ಅಂತಾನೆ ಇಷ್ಟೊತ್ತು ಕಾಯ್ತಿದ್ದೆ. ಸ್ಮೈಲ್ ಪ್ಲೀಸ್. ಬೆಂಗಳೂರಿಗೆ ಹೋಗಿ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಈ ಆಪರೇಷನ್ ವಿಷಯ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಜನರಿಗೆ ತುಂಬಾ ಮುಖ್ಯ. ನೀವ್ ಇದ್ರ ಬಗ್ಗೆ ಮಾತಾಡಲೇಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ. ಜನಗಳಿಗೆ ಆ ವಿಷಯ ಯಾವಾಗ ತಿಳಿಸ್ಬೇಕು ಅಂತ ನಮಗ್ ಚೆನ್ನಾಗಿ. ಪ್ಲೀಸ್ ಡು ಕೋಆಪರೇಟ್. ಸರ್ ನಮಸ್ಕಾರ. ನಮಸ್ಕಾರ. ಮ್ಯಾಚಸ್ ಕೊಡಿ ಸರ್. ಸಿಗರೇಟ್ ಕೊಡಿ ಸರ್. ಸಿಗರೇಟಾ? ಹಾ ತಗೊಳ್ಳಿ ಸರ್. ಮ್ಯಾಚಸ್ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನೀವು ಪ್ರಶ್ನವ್ರು, ಯಾರನ್ನ ಏನೇನೋ ಕೇಳ್ತೀರಂತೆ. ಪೊಲೀಸ್ ಹತ್ರ ಮ್ಯಾಚ್ ಪಾಸ್ ಕೇಳೋದು ಏನು ದೊಡ್ಡ ವಿಷಯ ಸರ್? ಒಂದು ಇಂಟರ್ವ್ಯೂ ಬೇಕಿತ್ತಲ್ಲ. ಅಯ್ಯೋ ಸರ್, ಇವತ್ತು ಭಾಳ ಬ್ಯುಸಿ, ಟೆನ್ಷನ್ ಅಲ್ಲಿ ಬೇರೆ ಇದ್ದಾರೆ. ಹಾಗಲ್ಲ ಸಾರ್ದಲ್ಲ, ನಿಮ್ದು. ನಂದ? ಹಾಂ. ನಂದು ಯಾಕೆ? ಮೊನ್ನೆ ಕಮಿಷನರ್ ಸಾಹೇಬ್ರು ಟೆರರಿಸ್ಟ್ಗಳನ್ನ ಹಿಡಿದ್ರು. ಕರೆಕ್ಟ್ ಟೈಮ್ ಹೋಗಿದ್ಕಲ್ವ ಹಿಡಿದಿದ್ದು? ಹೌದು. ಕರ್ಕೊಂಡು ಹೋದವ್ರು ಯಾರು? ಯಾರು? ಡ್ರೈವರು. ನಾನೇ. ನಿಜವಾಗ್ಲೂ ನೀವು ಗ್ರೇಟ್. ನಿಮ್ ಇಂಟರ್ವ್ಯೂ ತಗೋಬೇಕು ನಾನು. ನಿಮ್ ಲೆಕ್ಕಾಚಾರ ಕರೆಕ್ಟ್, ಅದಕ್ಕೆ ನೀವು ಪೇಪರ್ ಇರೋದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥ ಓಡಿಸಿರ್ಲಿಲ್ಲ ಅಂದ್ರೆ ದುರ್ಯೋಧನ. ದುರ್ಯೋಧನ ಅಲ್ಲ ಸರ್, ಅರ್ಜುನ. ಅರ್ಜುನ ವಾರಲ್ಲಿ ವಿನ್ ಆಗ್ತಿದ್ರು. ಎಲ್ಲ ಗೊತ್ತಲ್ಲ ನಿಮ್ಗೆ. ಎಲ್ಲೋದ್ರೂ ಬದುಕ್ತೀರಾ ಅಂದಾಗೆ. ನಿಮ್ ಪೇಪರ್ ಯಾವ್ದು? ಮನೆ ಕಳ್ಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ನಿಮ್ ಪೋಸು. ಇನ್ನೊಂದು ವಿಷಯ, ಈ ಕಮಿಷನರ್ ಅವ್ರ ಮನೆಯಿಂದ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರಲ್ಲ, ಆ ಜಾಗ ಎಷ್ಟು ಕಿಲೋಮೀಟರ್ ಇದೆ? ಅಂದಾಜು 90-95 ಕಿಲೋಮೀಟರ್ ಇರ್ಬೋದು. ಅಂದಾಜಿಗಿಂತ ಇದೆಲ್ಲ ಬೇಡ ಸರ್, ಎಕ್ಸಾಕ್ಟ್ ಆಗಬೇಕು. ಪರವಾಗಿಲ್ಲ ಬಿಡಿ, ನಮ್ಮ ಆಫೀಸಿಂದ ಹುಡುಗರು ಕಳಿಸ್ಬಿಟ್ಟು ಅಳತೆ ಹಾಕ್ಸ್ಬಿಡ್ತೀನಿ, ಅಲ್ಲಿಂದ ಅಲ್ಲಿಗೆ ಎಷ್ಟು ಅಂತ. ನೀವು ಸ್ವಲ್ಪ ಕಮಿಷನರ್ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ? ಅಳತೆ ಹಾಕಿಸ್ತೀರಾ? ಅದೇನು ಲೆಕ್ಕಾಚಾರನೋ ಏನಪ್ಪ ಈ ಪೇಪರ್ ನೋಡಿ. ಅರುಣ್. ಹಲೋ ತಾತ. ಎಲ್ಲಿದ್ಯಾ? ನಿಮ್ ಮಗಳು ಮನೆ ಮುಂದೆನೆ ನಿಂತಿದ್ದೀನಿ. ಹಾಗಾದ್ರೆ ಅಡ್ರೆಸ್ ಸಿಕ್ತಾ? ಹಾ ಸಿಕ್ತು ತಾತ, ಬೇಜಾನ್ ಕಷ್ಟಪಟ್ಟು ಕಂಡಿಡ್ದಿದ್ದೀನಿ. ಅಳಿ ಅಂದ್ರೆ ನೋಡಿದ್ಯಾ? ಹಾ ನಿಮ್ ಅಳಿನ ನೋಡಿದೆ, ಬೇಜಾನ್ ಸೀರಿಯಸ್ ಪ್ರಜೆ ತಾತ. ಆದ್ರೂ ಸಿಕ್ಕಾಬಿಟ್ಟೆ ಫೋಟೋಗಳು ತೆಗ್ದಿದ್ದೀನಿ ನಾನು. ಮಗಳು ಮಗಳು ನೋಡಿದ್ಯಾ? ನಿಮ್ ಮಗಳು ಇಲ್ಲಿ ಕಾರಲ್ಲಿ. ನಾನು ತಾತ, ನಾನು ಆಮೇಲೆ ಮಾಡ್ತೀನಿ. ಓಕೆ, ಆಮೇಲೆ ಮಾಡ್ತೀನಿ. ನಿಮ್ ಮ್ಯಾನೇಜರ್ ಅಲ್ರಿ? ಅಲ್ಲಿದ್ದಾರೆ. ಎಸ್ ಮೇಡಮ್. ತಗೊಳ್ಳಿ. ಯಾಕೆ ಮೇಡಮ್, ಏನಾಯ್ತು? ತೆಗೆದ್ ನೋಡ್ರಿ. ಅರೇ ಏನಾಗಿದೆ? ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ. ಕರೆಕ್ಟ್ ಆಗಿದೆ. ಎಕ್ಸ್‌ಪೈರಿ ಡೇಟ್ ನೋಡ್ರಿ. ಓ ಸಾರಿ ಮೇಡಮ್, ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನ್ ಸ್ಮಾಲ್ ಮಿಸ್ಟೇಕ್? ಸ್ಮಾಲ್ ಮಿಸ್ಟೇಕ್ ಇಂದ ಪ್ರಾಣನೇ ಹೊರಟೋಗುತ್ತೆ. ಯೂಸ್ ಮಾಡಕ್ ಮುಂಚೆ ನಾವೇ ನೋಡ್ತೀವಿ, ಸೇಲ್ ಮಾಡಕ್ ಮುಂಚೆ ನೀವು ನೋಡಕ್ಕಾಗಲ್ವೇನ್ರಿ? ದಟ್ಸ್ ಯುವರ್ ಡ್ಯೂಟಿ. ಓಕೆ? ಅದು ಅದು ಹುಡುಗರು ಹೊಸಬ್ರು. ಏನ್ರಿ ಹೊಸಬ್ರು? ನಿಮ್ಮ ಬೇಜವಾಬ್ದಾರಿತನದಿಂದ ಕಂಪನಿಗೆ ಒಳ್ಳೆ ಹೆಸರನ್ನ ಹಾಳು ಮಾಡಬೇಡಿ. ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್. ನಾನು ಯಾರು ಅಂತ ಗೊತ್ತಾ ನಿಮಗೆ? ಮಿಸಸ್ ಕಮಿಷನರ್ ಆಫ್ ಪೊಲೀಸ್. ಆಮೇಲೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೋಡಿ ಸಾರಿ ಮೇಡಮ್. ಪ್ಲೀಸ್ ಶಟ್ ಅಪ್ ಶಟ್ ಅಪ್ ಶಟ್ ಅಪ್. ಫೋಟೋ ಹಿಡಿಯಕ್ ಬಂದ್ರೆ ಅಳಿಯ ನೋಡಿದ್ರೆ ಆ ಲೆವೆಲ್ ಸೀರಿಯಸ್, ಮಗಳು ನೋಡಿದ್ರೆ ಕಿರಿಕ್ಕು. ಯಜಮಾನ್ರೇ ಯಜಮಾನ್ರೇ, ನಾನು ಬಸ ಯಾವುದೋ ಫೋನ್ ಬಂದ ತಕೊಳ್ಳಿ. ಯಾರು? ತಾತ ನಾನು. ಏನು? ಗಾಡಿ ಓವರ್ಲೋಡ್ ಆಗಿ ಬಾಡಿ ಅಳ್ಳಾಡ್ತಿದೆ ಅನ್ಸುತ್ತೆ.
ತಾತ, ನಾನ್ ತಾತ ಅರುಣ್ ಮಾತಾಡ್ತಾ ಇದ್ದೀನಿ. ಏ ಅರುಣ್, ಸಾರಿ ಅರುಣ್, ನನ್ನ ಮಗಳು ಸಿಕ್ಕಿಲ್ವ? ಹ್ಮ್, ಸಾಕ್ಷಾತ್ ಚಾಮುಂಡೇಶ್ವರಿ. ಅಂಗಡಿ ಅವನೇನೋ ಮೋಸ ಮಾಡ್ದ ಅಂತ ಕಚ್ಚ ಕಚ್ಚ ಅಂತ ಕಷ್ಟ ಇದ್ರು. ನೀನ್ ಅವಳನ್ನ ಮಾತಾಡ್ಸಿದ್ಯಾ? ಹಾ, ಯಾಕೆ ಹೇಳು, ನನ್ನ ಕಚ್ಚ ಬಿಡ್ಲಿ. ತಾತ, ನಿನ್ನ ಫ್ಯಾಮಿಲಿ ತುಂಬಾ ರಿಸ್ಕ್ ಅನ್ಸ್ತಾ ಇದೆ. ನನ್ನ ಕೈಲಿ ಕೆಲಸ ಎಲ್ಲ ಆಗಲ್ಲ, ವಾಪಸ್ ಬರ್ತಾ ಇದ್ದೀನಿ. ನಾನು ತುಂಬಾ ಆಸೆಯಿಂದ ಇದ್ದೀನಿ ಅರುಣ್. ನೀನು ನಮ್ಮ ಮನೆಗೆ ಬೆಳಕು ತರಿಸಿದೀಯ. ನಮ್ಮ ಮನೆ ಮತ್ತೆ ಅರಮನೆ ಆಗತ್ತೆ. ನನ್ನ ಮಕ್ಕಳು ವಾಪಸ್ ಬರ್ತಾರೆ ಅಂದ್ಕೊಂಡ್ರೆ ನೀನೇ ವಾಪಸ್ ಬೇಡ ಅರುಣ್. ಏನಾದರೂ ಮಾಡು ಅರುಣ್. ತಾತಾ, ಅಳ್ತಾ ಇದೀಯಾ? ಅಳ್ಬೇಡಪ್ಪ, ಅದೇನಾಗುತ್ತೆ, ನನ್ನ ಕೈಲಿ ಮಾಡ್ತೀನಿ. ಹೋಗ್ಲಿ, ನಿನ್ನ ಮೊಮ್ಮಗ್ಳು ಹೇಗೆ? ಗೀತಾ ಮನೆ ಬಿಟ್ಟು ಹೋಗುವಾಗ ಒಂದು ವರ್ಷದ ಮಗು. ಅವಳು ಹೇಗೆ ಅಂತ ಕೇಳಿದ್ರೆ ಏನೇ ನಿನ್ಗೆ ಗೊತ್ತಿರೋ ಅಷ್ಟೇ ನನಗೆ ಗೊತ್ತಪ್ಪ. ಕೊಟ್ರಲ್ಲ ತಾತ ಕೆಲಸನ. ಸರಿ ಬಿಡು, ಒಂದು ಆಟ ಹಾಕ್ತೀನಿ, ನಿನ್ನ ಹೊಂದ್ಕೋಬೇಡ ಅಷ್ಟೇ. ಸರಿನಾ? ಬಾಯ್. ಬಾಯ್ ಪಾಪ. ಬಾಯ್ ಮಗಳೇ. ಅದು ಕುಸಾರಿ ನಿಂತ್ಕೊಂಡ್ರೆ ಸುಸ್ತಾಗುತ್ತೆ ಅಂತ ನಾನೇ ಮಲಗಿಸಿದ್ದೀನಿ. ಈ ತಾತ ಅದ್ಯಾವ ರಾವ್ ಕಾಲದಲ್ಲಿ ನಂಗೆ ಕುಡ್ಸುದ್ನೋ? ನನ್ನ ಲೈಫ್ ಟೂರಿಂಗ್ ಪ್ಯಾಕೇಜ್ ತರ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ ಸರ್. ನಾವು ಈ ಸ್ಮೋಕಿಂಗ್ ಬಗ್ಗೆ ಸರ್ವೆ ಮಾಡ್ತಾ ಇದೀವಿ. ನೀವು ಸ್ಮೋಕ್ ಮಾಡ್ತೀರಾ? ನೀವು ಕೊಡ್ಸಿದ್ರೆ ಮಾಡ್ತೀನಿ. ಟೆನ್ಷನ್ ಆಗಿ, ನೀವು ಕೊಡಿಸ್ಲಿಲ್ಲ ಅಂದ್ರೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತಾರೆ, ಇದ್ರ ಬಗ್ಗೆ ನೀವು ಹೇಳಿ. ನೋಡಿ, ಎಲ್ಲಿವರೆಗೂ ಸಿಗರೆಟ್ ತಯಾರು ಮಾಡೋರು ಇರ್ತಾರೋ ಅಲ್ಲಿವರೆಗೂ ತಗೊಂಬಂದು ಸೇದವ್ರು ಇರ್ತಾರೆ. ಈಗ ಸಿಗರೆಟ್ ಸೇದೋದು ಸರಿ ಅಂತ ಹೇಳಿದ್ರೆ ಸಮಾಜಕ್ಕೆ ಅಪಾಯ, ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಸಿಗರೆಟ್ ಸೇದವ್ರಿಗೆ ಅವಮಾನ. ಈ ತರ ಎಲ್ಲ ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಸಿಗಾಕ್ಸ್ಬೇಡಿ ಸರ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಮಾತಾಡಿದ್ರೆ ಗಿಫ್ಟ್ ಚೆನ್ನಾಗಿದೆ. ನಿಮ್ಮ ಬಟ್ಟೆನೂ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್ ಇಂದ ಬಂದಿದ್ದೀನಿ. ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್? ಅದ್ಯಾವ್ದ್ರಿ? ಅದು ಹೊಸದಾಗಿ ಹುಡ್ಕೊಂಡಿದೆ. ಈಗಿನ ಕಾಲದ ಹುಡುಗಿರು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ವೆ ಮಾಡ್ತಾ ಇದೀವಿ. ಸ್ವಲ್ಪ ಪ್ಲೀಸ್ ನನ್ನ ಕ್ವಶನ್ಗೆ ಎಲ್ಲರೂ ಆನ್ಸರ್ ಮಾಡ್ಬೇಕು. ನೀವು ಒಬ್ಬೊಬ್ಬರಿಗೆ ಕೇಳ್ತೀನಿ. ನಿಮ್ಮ ಹೆಸರೇನು? ಸ್ವಪ್ನ. ಸ್ವಪ್ನ, ಓಕೆ. ನೀವೇನ್ ಹೇಳ್ತೀರಾ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ? ಚೆನ್ನಾಗಿರುತ್ತೆ, ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಸೆಕ್ಯೂರ್ಡ್ ಆಗಿರುತ್ತೆ. ಓಕೆ, ಬ್ಯೂಟಿಫುಲ್ ಆಗಿ ಆನ್ಸರ್ ಕೊಟ್ರೆ ನಿಮ್ಗೆ ನಾವು ಈ ಗಿಫ್ಟ್ ಕೊಡ್ತೀವಿ. ತಗೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ನಿಮ್ಮ ಹೆಸರೇನು? ಕಿರಣ ಅಂತ. ಕಿರಣ್, ನೀವೇನ್ ಹೇಳ್ತೀರಾ ಕಿರಣ್? ಈ ಜಾಯಿಂಟ್ ಫ್ಯಾಮಿಲಿ ಬೋರು, ಯಾವುದಕ್ಕೂ ಪ್ರೈವಸಿನೇ ಇರಲ್ಲ. ಹಾಗಾದ್ರೆ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅನ್ಸುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನೀತಾ. ನಿಮ್ಮಲ್ಲಿ ಯಾರು ಇದ್ದೀರಾ? ನಾನು, ಅಪ್ಪ, ಅಮ್ಮ, ಅಕ್ಕ. ಅಜ್ಜಿ ತಾತ ಇಲ್ಲ. ನೀವು ಅಜ್ಜಿ ತಾತನ ಜೊತೆ ಕಳೆದ ಕ್ಷಣಗಳು ಏನಾದರೂ ನೆನಪಿದೆಯಾ? ಇಲ್ಲ, ನಮ್ಮ ಅಜ್ಜಿ ತಾತನ ನಾನು ಬರೀ ಫೋಟೋಲಷ್ಟೇ ನೋಡಿರೋದು. ನಾನು ಹುಟ್ಟೋಕ್ಕಿಂತ ಮುಂಚೆನೆ ಅವ್ರು ತೀರ್ಕೊಂಡಿದ್ರು. ಐ ಆಮ್ ಸಾರಿ. ಅಕಸ್ಮಾತ್ ನೀವು ಸತ್ತಿದ್ದಾರೆ ಅಂತ ತಿಳ್ಕೊಂಡಿರೋ ನಿಮ್ಮ ತಾತ ದಿಢೀರ್ ಅಂತ ನಿಮ್ಮ ಕಣ್ಣ ಮುಂದೆ ಬಂದ್ರೆ ಏನು ಮಾಡ್ತೀರಾ? ಖುಷಿಗೆ ಜೋರಾಗಿ ಹತ್ಬಿಡ್ತೀನಿ ಅಷ್ಟೇ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ, ಅದಕ್ಕೋಸ್ಕರ ನಿಮಗೆ ಸ್ಪೆಷಲ್ ಗಿಫ್ಟ್. ತೊಳಿ. ಥ್ಯಾಂಕ್ ಯು. ನೀವೇನು ಮಾತಾಡಲಿಲ್ಲ ಅದಕ್ಕೆ ನಿಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. HTML ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ಟ್ಯಾಕ್ಸ್. ಡಿಯರ್ ಸ್ಟೂಡೆಂಟ್ಸ್, HTML ವರ್ಕ್ಸ್ ಇನ್ ಅ ವೆರಿ ಸಿಂಪಲ್. ಅವ್ನು ಕೊಟ್ಟಿರೋ ಚಾಕ್ಲೇಟ್ ತೆಗೆ, ತಿನ್ನೋಣ. ಕ್ಲಾಸ್ ನಡೀತಾ ಇದೆ, ಅದ್ರ ಪಾಡಗದ್ ನಡೆಯುತ್ತೆ. ತೆಗೆ. ಲೆಫ್ಟ್ ರೈಟ್. HTML ಇಸ್ ಅ ರಿಟನ್ ಟೆಕ್ಸ್ಟ್. ವಾಟ್ ಯು ಯೂಸ್ ಟು ಸೆಟ್ ಸಮ್ಥಿಂಗ್ ಅಪಾರ್ಟ್ ಆಂಡ್ ಸ್ಮಾಲ್ ಟೆಕ್ಸ್ಟ್ ಆಂಡ್ ಬೋಲ್ಡ್ ಟೆಕ್ಸ್ಟ್ ಅಂಡರ್ಲೈನ್. ನಮ್ಮ ಅಪ್ಪ ಅವನ ಫೋಟೋ ನಿಮ್ಮ ಹತ್ರ ಹೇಗ್ರಿ ಬಂತು? ಅದನ್ನ ಹೇಳಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಅಲ್ಲ, ಬಂದಿದ ತಕ್ಷಣ ಪೊಲೀಸ್ ಅವ್ರ ತರ ಎನ್ಕ್ವೈರಿ ಶುರು ಮಾಡ್ತಿದ್ರಲ್ಲ, ಇಲ್ಲೆಲ್ಲ ಇದಾರೆ, ಬನ್ನಿ ಆ ಕಡೆ ಹೇಳ್ತೀನಿ. ಅವಾಗ್ಲೇ ಕೇಳಿದ್ರಲ್ಲ ಈ ಫೋಟೋ ನನ್ಗೆ ಯಾರು ಕೊಟ್ರು ಅಂತ. ಈ ಫೋಟೋ ನನಗೆ ನಿಮ್ಮ ತಾತ ಕೊಟ್ಟ. ನಮ್ಮ ತಾತನಾ?
ಇಲ್ಲ, ನಮ್ ತಾತ ಅಜ್ಜಿ ಬದುಕಿಲ್ಲ. ನಿಜ ಹೇಳಿ, ನಮ್ ಫ್ಯಾಮಿಲಿಗೂ ನಿಮ್ಗೂ ಏನ್ ಸಂಬಂಧ? ನನಗೂ ನೀವು ನನ್ನ ನಂಬಲ್ಲ ಅಂತ ನೋಡಿ, ಫೋಟೋ ನಿಮ್ ತಾತಂದ. ಹೌದು, ಇವ್ರು ನಮ್ ತಾತಾನೇ. ಇವರು ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ ಅಯ್ಯಪ್ಪ, ಸೂರ್ಯ ಹುಟ್ಟೋದು ಚಂದ್ರ ಮುಳುಗೋದು ಏನು ಗೊತ್ತಿಲ್ಲದೆ ಮನೇನೆ ಬಾರ್ ಮಾಡಿಕೊಂಡು ಹಗಲು ರಾತ್ರಿ ಕುಡ್ದು ನನಗೆ ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅಂತ ಒದ್ದಾರ್ಥ ಬದುಕ್ತಾ ಇದ್ದಾರೆ. ಅವ್ರ ಕಷ್ಟ ನೋಡ್ಲಾರ್ದೆ ಅವ್ರ ಫ್ಯಾಮಿಲಿ ಒಂದ್ ಮಾಡಕ್ಕೆ ನಾನ್ ಸೈಕಲ್ ಹೊಡಿತಾ ಇದ್ದೀನಿ. ನಾನು ಅವ್ರ ಹತ್ರ ಮಾತಾಡ್ಬೋದಾ? ಮಾತಾಡ್ತೀರ? ತಾತ, ಮೊಮ್ಮಗಳ ಜೊತೆ ಮಾತಾಡ್ತೀಯಾ? ಹಾ ಕೊಡು. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಇನ್ಮೇಲೆ ಹಗಲೊತ್ತು ನೀನ್ ಕುಡಿಯಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು, ಆಮೇಲೆ ಮೊಮ್ಮಗ್ಳಿಗೆ ಫೋನ್ ಕೊಡ್ತೀನಿ. ಅರುಣ್, ನಾನು ಯಾಕೆ ಕುಡಿದ್ದೀನಿ ನಿನ್ಗೋ? ಹೋಗ್ಲಿ, ಇನ್ಮೇಲೆ ಹಗಲೊಟ್ಟು ಕುಡಿಯೋಲ್ಲ. ಕೊಡು ಪ್ಲೀಸ್. ಪ್ರಾಮಿಸಾ? ಪ್ರಾಮಿಸ್ ಕೊಡ್ತೀನಿ ತಾತ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ತಾತ. ನಿಮ್ಮ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾತ. ನಿಮ್ಮ ಅಪ್ಪ ಹೇಗಿದ್ದಾರೆ ಗೀತಾ? ನಾನು ಗೀತಾ, ಅಕ್ಕ ಗೀತಾ. ಗೀತಾ ಅಂದ್ರೆ ನಿಮ್ಮ ಅಮ್ಮಗೆ ಇಬ್ರು ಹೆಣ್ಮಕ್ಳ? ಯಾಕಮ್ಮ ನಂಬಿಕೆ ಬರಲ್ವಾ? ನಾನು ನಿಮ್ಮ ಅಮ್ಮ ಸಾವಿತ್ರಿ ಅಪ್ಪನಮ್ಮ. ಹೇಳಿದ್ರು ನೀವು ಬದುಕಿಲ್ಲ ಅಂತ? ಹೇಳ್ತಾರಮ್ಮ, ಯಾಕಂದ್ರೆ ತಪ್ಪು ನಂದು. ಅಳ್ತಿದ್ದೀರಾ? ಅಳ್ಬೇಡಿ ತಾತ. ಇವ್ರು ಹೇಳ್ತಾ ಇದ್ರು ನಮ್ಮ ಫ್ಯಾಮಿಲಿನೆಲ್ಲ ಒಂದ್ ಮಾಡಕ್ ಬಂದಿದ್ದೀನಿ ಅಂತ. ಆದಷ್ಟು ಬೇಗ ನಾವೆಲ್ಲ ಬರ್ತೀವಿ ತಾತ. ತುಂಬಾ ಕುಡಿತೀರಂತೆ, ಕುಡಿಬೇಡಿ ತಾತ. ಇಲ್ಲ ಮಗು, ನೀವೆಲ್ಲ ಬಂದ್ಬಿಟ್ರೆ ನಾನು ಕುಡಿಯೋಲ್ಲ, ಕುಡಿಯೋಲ್ಲ. ಅಪ್ಪ ಅಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟು, ಮನೆಯಿಂದ ಫೋನ್ ಮಾಡಕ್ ಆಗದೆ ಇದ್ರು ಕಾಲೇಜ್ ಇಂದ ಅವಾಗವಾಗ ಫೋನ್ ಮಾಡ್ತಿರ್ತೀನಿ ತಾತ. ಸಾಧ್ಯವಾದಾಗ್ಲೆಲ್ಲ ಮಾಡು ಮಗು. ಬಾಯ್ ತಾತ, ಅವ್ರಿಗೆ ಕೊಡ್ತೀನಿ. ತಾತ ಲೈನ್ ಅಲ್ಲಿ ಇದ್ದಾರೆ. ಹೌದಾ? ಹಲೋ ತಾತ, ಸಾಯಂಕಾಲ ಬಂದ್ಬಿಡ್ತೀನಿ ನಾನು. ಖುಷಿನಾ? ಥ್ಯಾಂಕ್ ಯು ಅರುಣ್. ಬಾಯ್. ಥ್ಯಾಂಕ್ ಯು. ಅಯ್ಯೋ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಅನ್ಕೊಂಡಿ ತಾತನ ಹುಡುಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಾತ ಯಾಕೆ ನಮ್ಮಿಂದ ದೂರ ಇದ್ದಾರೆ? ನಮ್ಮ ಫ್ಯಾಮಿಲಿಗೆ ಏನಾಗಿದೆ? ಅದು ನನಗೆ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿನ ಯಾವಾಗ ಒಂದು ಮಾಡ್ತೀರಾ? ಈ ಹುಡುಗಿ ನನ್ನ ಕಾಂಟ್ರಾಕ್ಟ್ ಅನ್ಕೊಂಬಿಟ್ಟವಳು ಏನಪ್ಪ. ನೀವು ಮನ್ಸ್ ಮಾಡಿದ್ರಿ ಇವತ್ತೆ? ನಾನಾ? ಹ್ಮ್. ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವ್ರನ್ನೆಲ್ಲ ಕರ್ಕೊಂಡು ಸ್ಟ್ರೈಟ್ ನಿಮ್ಮ ತಾತನ ಮನೆಗೆ ಹೋಗಿ. ನಿಮ್ಮ ಫ್ಯಾಮಿಲಿ ಎಲ್ಲ ಒಂದಾ ಹೊಡುತ್ತೆ, ತಾತನಿಗೂ ಖುಷಿ ಆಗುತ್ತೆ. ಅಯ್ಯೋ ಅದಾಗಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು. ನಾನು ಚಿಕ್ಕವಳು ಅಂತ ನಾನು ಮಾತಾಡೋಕ್ಕೆ ಬಿಡಲ್ಲ. ಬೆಳಿಗ್ಗೆ ಅಪ್ಪ ಬಂದು ಕಾಲೇಜಿಗೆ ಬಿಟ್ಟರೆ ಸಂಜೆ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಏನು ಮಾಡಲಿ? ಹಾಗಾದರೆ ನಿಮ್ಮ ಫ್ಯಾಮಿಲಿ ಒಂದಾಗಂಗಿಲ್ಲ, ಅಯ್ಯಪ್ಪ ಕುಡಿಯೋದು ಬಿಡಂಗಿಲ್ಲ. ಒಂದು ಕೆಲಸ ಮಾಡಿ, ನಮ್ಮ ಅಕ್ಕ ಗೀತಾ, ಅಕ್ಕ ಅಂದ್ರೆ ಅಪ್ಪ ಅಮ್ಮಂಗೆ ತುಂಬಾ ಪ್ರೀತಿ. ಮನೆಗೊಂದು ಸಣ್ಣ ವಸ್ತು ತರಬೇಕು ಅಂದ್ರೂ ಅಕ್ಕನೇ ಹೇಳ್ಬೇಕು. ನೀವ್ ಯಾಕೆ ಅಕ್ಕನ ಮೀಟ್ ಮಾಡಬಾರ್ದು? ಆದ್ರೆ ನೀವು ಅವಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಮೈಸೂರ್ಗ್ ಹೋಗ್ಬೇಕು. ಮೈಸೂರ್ಗ? ಯಾಕೆ? ನಮ್ಮ ಅಕ್ಕ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅದನ್ನ ಯಾಕ್ರೆ ಅಷ್ಟೊಂದು ಬೇಜಾರಾಗಿ ಹೇಳ್ತೀರಾ? ಮೈಸೂರು ನನ್ನ ತವ್ರ ಮನೆ, ಎಲ್ಲಿದ್ರು ಕ್ಯಾಚ್ ಆಗ್ತೀನಿ. ಹೌದು, ಇಡೀ ಕಾಲೇಜಲ್ಲಿ ನಿಮ್ಮ ಅಕ್ಕ ಒಬ್ಬರೇನ ಸ್ಟೂಡೆಂಟ್? ಇಲ್ಲ, ತುಂಬಾ ಜನ ಇದ್ದಾರೆ. ಯಾಕೆ? ಮತ್ತೆ ಅಷ್ಟು ಜನದಲ್ಲಿ ಹೇಗ್ರಿ ಹುಡುಕ್ಲಿ ನಾನು? ಒಂದ್ ನಿಮಿಷ. ಹ್ಮ್. ನಮ್ಮ ಅಕ್ಕ ಗೀತಾ. ನಾವು ಏಜ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಓ, ಟ್ಯಾಕ್ಸ್ ಆಫೀಸರ? ಏನು? ಏನಿಲ್ಲ, ಫೋಟೋ ಕೊಟ್ರಲ್ಲ ಹುಡುಕೋದು ಈಸಿ ಅಂತ ಹೇಳಿದೆ. ನಾವಿಲ್ಲಿ ಮೀಟ್ ಮಾಡಿದ ವಿಷಯ ಯಾರಿಗೂ ಹೇಳಬೇಡಿ ಪ್ಲೀಸ್. ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಅಷ್ಟೇ. ಅಷ್ಟೊಂದು ಭಯನಾ? ಹೇಳಲ್ಲ ಬಿಡಿ. ಒಂದು ನಿಮಿಷ. ತಾತನ ಫೋನ್ ನಂಬರ್ ಅವಾಗ ಅವಾಗ ಫೋನ್ ಮಾಡ್ತೀರಿ, ಪಾಪ ಅವರು ಖುಷಿ ಪಡ್ತಾರೆ. ಥ್ಯಾಂಕ್ಸ್, ಬರ್ತೀನಿ. ಯಾ ನೀತಾ? ಏ ಬಸ, ಏನಿದು ಹುಡುಗಾಟ? ನಾನು ನೀನು ಹೇಳಿರೋದೇನು, ನೀನು ಮಾಡ್ತಿರೋದೇನು? ತೆಗಿ ಕೈನ.
ಸತ್ತೇರಿಕೆ. ತಾತ ನಿಮ್ಗೆ ಈ ಕೈ ಬಸಯ್ಯನ ಕೈ ತರ ಫೀಲ್ ಆಯ್ತಾ? ಹಾಗೇನಿಲ್ಲ, ಆದ್ರೆ ನಿನ್ ಜೊತೆ ಸೇರಿ ನಾನು ತರಲೆ ಮಾಡೋದು ಕಲ್ತಿದ್ದೀನಿ. ಅರುಣ್, ನಿನ್ ಜೊತೆ ಸೇರಿ ನಾನು ಇಂಗ್ಲೀಷ್ ಮಾತಾಡೋದು ಕಲ್ತ ಹಾಗೆ. ತಾತ ಮೊಮ್ಮಗಳ ಜೊತೆ ಮಾತಾಡ್ದೆ. ಹ್ಯಾಪಿ? ವೆರಿ ಹ್ಯಾಪಿ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್. ಇನ್ನೊಂದ? ಯಾ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ಇದು ಮೊಮ್ಮಗಳದು ಲೇಟೆಸ್ಟ್ ಫೋಟೋ. ಸೊ ಬ್ಯೂಟಿಫುಲ್. ಇದು ನಿಮ್ಮ ಅಳಿಯಂದು ಲೇಟೆಸ್ಟ್ ಫೋಟೋ. ಹೇ ಅರುಣ್, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನೀವು ಖುಷಿಯಾಗಿರ್ಬೇಕು ತಾತ. ಏ ಬಸ ಮುಳುಗಿದ್ನಾ? ಇನ್ನೂ ಇಲ್ಲ. ಯಾರನ್ನು ಮುಳುಗಿಸೋ ಕಾರ್ಯಕ್ರಮ ನಡೀತಿದೆ ತಾತ? ಸೂರ್ಯ ಮುಳುಗೋದನ್ನ ಕಾಯ್ತಾ ಇದ್ದೀನಿ. ಏಕೆ? ನಿನಗೆ ಮಾತು ಕೊಟ್ಟಿದ್ದೀನಲ್ಲ ಹಗಲು ಹೊತ್ತು ಕುಡಿಯೋದಿಲ್ಲ ಅಂತ. ನಾನು ಹೇಳಿದ್ದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರ? ಮತ್ತೆ ನೀನು ನನಗೋಸ್ಕರ ಅಷ್ಟೊಂದು ಕಷ್ಟಪಡ್ತಿರುವಾಗ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಡವೆ? ಈಗ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ. ಬಸ, ನಾನಿವತ್ತು ನನ್ನ ಮೊಮ್ಮಗಳ ಜೊತೆ ಮಾತಾಡಿ ತುಂಬ ಖುಷಿಯಾಗಿದ್ದೀನಿ ಅರುಣ್. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಕ್ಯಾಂಡಲ್ ಲೈಟ್ ಸೆಲೆಬ್ರೇಷನ್. ನೂರಾರು ವರ್ಷಗಳಿಂದ ನಮ್ಮ ಮನೆಗೆ ಬಂದ ವಿಶೇಷ ಅತಿಥಿಗಳು ಮಾತ್ರ ಇದರಲ್ಲಿ ಕುಡಿದಿದ್ದಾರೆ. ಯು ಆರ್ ಎ ವೆರಿ ಸ್ಪೆಷಲ್ ಗೆಸ್ಟ್. ಬರ್ತಾ ಬರ್ತಾ ನೀವು ನನ್ನ ಜಾಸ್ತಿ ಪ್ರೀತಿ ಮಾಡ್ತಿದ್ದೀರಾ. ನೀನು ನನಗೋಸ್ಕರ ಮಾಡ್ತಿರೋ ಕೆಲಸಕ್ಕೆ ಇದು ಕಮ್ಮಿನೇ ಅರುಣ್. ತಾತ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆ ರೂಮು ಯಾವಾಗಲೂ ಬೀಗ ಹಾಕ್ಕೊಂಡಿರುತ್ತೆ. ಆ ರೂಮಲ್ಲಿ ಏನಿದೆ ಅಂತ ನೋಡ್ಬೋದಾ? ಹಾಂ, ನೋಡ್ಬಹುದು. ಬಸ ಯಜಮಾನ್ರೆ, ಆ ರೂಮಿನ ಬೀಗ ತೆಗಿ. ಆಯ್ತು. ನಾನು ನಿಮ್ಮನ್ನಿಲ್ಲಿ ಕರೆಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕಲ್ಲ, ನನ್ನ ತೀರ್ಮಾನವನ್ನು ತಿಳಿಸೋದಕ್ಕೆ. ನಾನು ನನ್ನ ತೀರ್ಮಾನವನ್ನು ನಿಮ್ಗೆ ತಿಳಿಸಿದ್ದೀನಿ. ನಿಮಗದು ಇಷ್ಟವಾಗದೆ ಹೋದರೆ ನಿಮ್ಮ ನಿಮ್ಮ ತೀರ್ಮಾನಗಳನ್ನು ನೀವು ತಗೋಬಹುದು. ಅಪ್ಪ, ನಾವಿಷ್ಟು ಹೇಳಿದ್ರು ನಿಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಿಷ್ಟ ಅಪ್ಪ. ಆದ್ರೆ ನೀವು ಈ ವಯಸ್ಸಿನಲ್ಲಿ ಇನ್ನೊಂದು ಮದುವೆ ಆಗೋದು ಅಂದ್ರೆ ನೋಡಿದ ಜನ ಏನ್ ಹೇಳ್ತಾರೆ ಹೇಳಿ? ಮಕ್ಕಳು ಅಪ್ಪನ ಸರಿಯಾಗಿ ನೋಡ್ಕೋತಿರ್ಲಿಲ್ವಂತೆ, ಅದಕ್ಕೆ ಅಪ್ಪ ಆ ವಯಸ್ಸಿನಲ್ಲಿ ಇನ್ನೊಂದು ಮದುವೆ ಆದ ಅಂತಾರೆ. ಆ ಅವಮಾನ ಸಹಿಸಿಕೊಂಡು ಈ ಮನೇಲಿ ಇರೋದಕ್ಕಿಂತ ದೂರ ಇರೋದೇ ವಾಸಿಯಪ್ಪ. ನಾನು ಹೋಗ್ತಾ ಇದ್ದೀನಪ್ಪ. ವೀಣ ಅಕ್ಕ, ನಾನು ಬರ್ತೀನಿ. ಕಣ ಬರ್ತಿದ್ರೆ ಹೋಗ್ಬೇಡ ಪ್ಲೀಸ್. ಅಪ್ಪ, ಕಿಶೋರ ಹೊರಟೋಗ್ತಿದ್ದಾನೆ, ಹೋಗ್ಬೇಡ ಅಂತ ಹೇಳಪ್ಪ. ಇಟ್ಸ್ ಸೋ ಸ್ಯಾಡ್. ನನಗೆ ಅರ್ಥ ಆಗ್ತಿಲ್ಲ, ಈ ವಯಸ್ಸಲ್ಲಿ ನೀವು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಆದರೆ ನೀವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. 30 ವರ್ಷ ಜೊತೆ ಬದುಕಿದ ಅಮ್ಮನ್ನ ಸತ್ತು 30 ದಿವಸದಲ್ಲಿ ಮರೆತು ಬದುಕೋ ಶಕ್ತಿ ಇರೋ ನಿಮಗೆ ನಾಳೆ ನಮ್ಮನ್ನು ಮರೆತು ಬದುಕೋ ಶಕ್ತಿ ಇದ್ದೇ ಇರುತ್ತೆ. ನಾನು ಹೊರಡ್ತಾ ಇದ್ದೀನಿ. ಸಂತೋಷ, ಏನೋ ನೀನು ಕೂಡ ಗುಡ್ ಬೈ. ಸಂತೋಷ.
ಸಂತೋಷನ ಹೊಟ್ಟೋಗ್ತಿದ್ದಾನಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮಮ್ಮನ ಜಾಗದಲ್ಲಿ ಬೇರೆಯವ್ರನ್ನ ನೋಡಕ್ ನಮ್ಗೆ ಇಷ್ಟ ಇಲ್ಲಪ್ಪ. ನೀನ್ ಇನ್ನೊಂದ್ ಮದ್ವೆ ಆಗಲ್ಲ ಅಂತ ಹೇಳಪ್ಪ, ಅವ್ರನ್ನೆಲ್ಲ ವಾಪಸ್ ಕರಿಯಪ್ಪ. ಅಪ್ಪ ಅಪ್ಪ ಯಾಕಪ್ಪ ನಿನ್ಗೆ ಅರ್ಥ ಆಗ್ತಿಲ್ಲ, ಈ ಮನೆ ಒಡೆದು ಹೋಗ್ಬಾರ್ದಪ್ಪ, ಈ ಮನೆ ಅರಮನೆ ಇದ್ದಾಗೆ ಇರ್ಬೇಕು, ನಮ್ಗೋಸ್ಕರ ನಿನ್ ನಿರ್ಧಾರ. ಅಪ್ಪ ಕಿಶೋರ ಸಂತೋಷ ಎಲ್ಲರು. ಸಾವಿತ್ರಿ, ಈ ಕ್ಷಣದಲ್ಲಿ ಈ ಮನೆಯಲ್ಲಿ ಯಾರೊಳಗೂ ಬೆಲೆ ಇಲ್ಲ. ಗಂಡು ಮಕ್ಕಳ ಮನೆ ಬಿಟ್ಟು ಹೋಗ್ತಾ ಇರುವಾಗ ನಾವಿಲ್ಲೇ ಉಳ್ಕೊಂಡ್ರೆ ಅಳಿಯ ಆಸ್ತಿಗೋಸ್ಕರ ಅಲ್ಲೇ ಉಳ್ಕೊಂಡ ಅಂತಾರೆ, ನಮಗದು ಬೇಡ ಅಲ್ಲ. ಇವತ್ತಿಗೆ ಮನೆ ಋಣ ತೀರ್ತು, ನನ್ನ ಪಾಲು ನಮ್ಮಪ್ಪ ಸತ್ರು ಅಂತ ಬದುಕ್ತೀನಿ. ನಡೀರಿ ಮಗು ತಗೊಳ್ಳಿ. ಆದರೂ ಆ ವಯಸ್ಸಲ್ಲಿ ಮದುವೆ ತಪ್ಪಲ್ವಾ? ತಪ್ಪು ತಪ್ಪು ಅಂತ ಎಲ್ಲರೂ ಅಂದರು, ಆದರೆ ಅವಳಿಗೆ ಅವಳಿಗೆ ತಪ್ಪು ಅನಿಸ್ಲಿಲ್ಲ. ನಾನೇನು ಹೆಚ್ಚು ದಿವಸ ಬದುಕಲ್ಲ ಅನಿಸ್ತಾ ಇದೆ ರೀ. ಲಕ್ಷ್ಮಿ ಏನೇನೋ ಮಾತಾಡಬೇಡ, ನಿನಗೇನೂ ಆಗಿಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಗೊತ್ತಾ? ಇನ್ನು ಎರಡು ತಿಂಗಳಲ್ಲಿ ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀನು ಪ್ರಾಮಿಸ್ ಕೇಳ್ತಾನೆ ಇರ್ತೀಯ, ನಾನು ಕೊಡ್ತಾ ಉಳಿಸ್ಕೊತಾ ಬರ್ತಾನೆ ಇದ್ದೀನಿ. ಏನು ಹೇಳು? ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ಏನು ಲಕ್ಷ್ಮಿ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿ ಈಗ ಇನ್ನೊಂದು ಮದುವೆ ಅಂತ ಬೆಳೆದು ಮದುವೆ ಆದ ಮಕ್ಕಳಿದ್ದಾರೆ. ಇದ್ದಾರೆ. ಎಲ್ಲಿ? ಒಬ್ಬ ಮಗ ಅಮೆರಿಕ ಅಂತಿರ್ತಾನೆ, ಇನ್ನೊಬ್ಬ ಯಾವಾಗ ಆಸ್ಟ್ರೇಲಿಯಾದಲ್ಲಿ ಇರ್ತಾನೋ ಯಾವಾಗ ಮನೆಗೆ ಬರ್ತಾನೋ. ರೀ ಮಗಳು ಅವಳು ಎಷ್ಟು ದಿನ ಅಂತ ಈ ಮನೇಲಿರ್ತಾಳೆ? ಅವಳ ಗಂಡನಿಗೆ ಈ ಊರಲ್ಲಿ ಕೆಲಸ ಇರೋವರೆಗೂ. ಆಮೇಲೆ ನೀವು ಒಂಟಿ. ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನು ಸತ್ತ ಮೇಲೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಲೇಬೇಕು. ಇದು ನನ್ನ ಕೊನೆ ಆಸೆ ರೀ. ನಾನು ಲಕ್ಷ್ಮಿಗೆ ಮಾತು ಕೊಟ್ಟಿದ್ದೆ ಅರುಣ್. ಪ್ರಾಮಿಸ್ ಇಸ್ ನಾಟ್ ಸಮಥಿಂಗ್ ಲೈಟ್, ಸಮಥಿಂಗ್ ಸಿಲಿ. ಇಟ್ಸ್ ಅ ಕಮಿಟ್ಮೆಂಟ್. ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ನಾನು ಮತ್ತೆ ಮದುವೆ ಆಗ್ತೀನಿ ಅಂತಂದೆ. ಆದರೆ ಅಲ್ಲಿ ತನಕ ಅಪ್ಪ ಏನೇ ಮಾಡಿದ್ರು ಅದಕ್ಕೆ ಬಲವಾದ ಕಾರಣ ಇದೆ ಅಂತ ನಂಬಿಕೊಂಡು ಬಂದ ನನ್ನ ಮಕ್ಕಳು ನನ್ನನ್ನು ವಿರೋಧಿಸಿದರು. ಇದು ನನ್ನ ಆಸೆ ಅಲ್ಲ, ನಿಮ್ಮ ಅಮ್ಮನ ಆಸೆ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಅವ್ರು ನಡ್ಕೊಂಡ ರೀತಿಗೆ ನಾನು ಸುಮ್ಮನಾದೆ. ಅವರೆಲ್ಲ ಮನೆ ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ನನಗೆ ಅನ್ನಿಸ್ತು, ಸತ್ತೋದ ಹೆಂಡತಿ ಆಸೆಗಿಂತ ಬದುಕಿರೋ ಮಕ್ಕಳ ಬದುಕು ಮುಖ್ಯ ಅಲ್ವೇ ಅಂತ. ಅದಕ್ಕೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ. ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಅವರೆಲ್ಲ ವಾಪಸ್ ಬರ್ತಾರೆ ಅಂದ್ಕೊಂಡೆ. ಅವರು ಬರಲಿಲ್ಲ. ನಾನೇ ಅವ್ರ ಹತ್ರ ಹೋಗೋಣ ಅಂದ್ಕೊಂಡೆ. ಅದರಷ್ಟರಲ್ಲಿ ನನ್ನ ಮಗಳ ಮನೆಗೆ ಹೋಗಿ ಬಂದ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ನನ್ನ ಮಗಳು ಅವಳ ಮನೆಯಲ್ಲಿ ಅಪ್ಪ ಸತ್ತಿದ್ದಾನೆ ಅಂತ ನನ್ನ ಫೋಟೋಗೆ ಹಾರ ಹಾಕಿದ್ರಂತೆ. ನನಗೆ ತುಂಬ ನೋವಾಯ್ತು, ಸಿಟ್ಟು ಬಂತು, ನಾನು ಹಠಕ್ಕೆ ಹೋಗಲೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಕಡೆಗೂ ನನ್ನ ಹೆಂಡತಿ ಹೇಳಿದ್ದೆ ನಿಜವಾಯ್ತು, ನನ್ನ ಬದುಕು ಒಂಟಿಯಾಗೋಯ್ತು. ಆದರೆ ಈಗ ಯಾಕೋ ನನ್ನ ಆಯಸ್ಸು ಮುಗಿತಾ ಬಂತು ಅಂತ ಅನಿಸ್ತದೆ. ಈಗ ನಾನು ಮಕ್ಕಳನ್ನು ನೋಡಬೇಕು, ನಮ್ಮ ಮೊಮ್ಮಕ್ಕಳನ್ನು ಮುದ್ದಾಡಬೇಕು,
ಅವ್ರ ನಗುವಿನಿಂದ ಈ ಮನೆ ಪ್ರತಿಧ್ವನಿಸಬೇಕು. ಈ ಮನೆ ಮತ್ತೆ ಅರಮನೆ ಆಗಬೇಕು ಅಂತ ಅನ್ಕೋತೀನಿ. ಹೇಗೋ ಏನೋ ತಾತ, ನೊಂದ್ಕೋಬೇಡಿ. ಬಂಗಾರದ ಮನುಷ್ಯ ಪಿಕ್ಚರಲ್ಲಿ ಅಣ್ಣವ್ರು ಏನಂತ ಹೇಳಿದ್ದಾರೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಸ್ಮೈಲ್ ಪ್ಲೀಸ್, ನಾನಿದ್ದೀನಲ್ಲ, ನಗ ನಗ್ತಾ ಇರಿ. ನಗು ಮತ್ತು ನಾನು ಬರ್ನ್ಟ್ ಆಲ್ ಮೈ ಬ್ರಿಡ್ಜಸ್. ಸ್ಮೈಲ್ ತಾತ. ಅರುಣ್, ನನಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಹೌದಾ, ಬನ್ನಿ ತಾತ. ತಾತ ಗುಡ್ ನೈಟ್. ನಗು ನಗು. ಅರುಣಪ್ಪ, ಅದ್ಯಾವ ತಾಯತ್ತು ಮಗನಪ್ಪ ನೀನು. ಎಷ್ಟೋ ವರ್ಷ ಆಗಿತ್ತು ನಮ್ಮ ಯಜಮಾನರಿಷ್ಟು ಬೇಗ ಮಲಗಿ ಬೆಳಿಗ್ಗೆ ಕುಡಿಯಕ್ ಕೂತ್ಕೊಂಡ್ರೆ ರಾತ್ರಿ ಅದ್ಯಾವ ಮಲಗ್ತಿದ್ರೋ ಏನೋ. ನಿನ್ನಿಂದ ನಮ್ಮ ಯಜಮಾನ್ರು ಆನಂದವಾಗಿದ್ದಾರಪ್ಪ. ಆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಪ್ಪ. ಬಸಯ್ಯ, ಬಸಯ್ಯನವ್ರೆ ನಿಮ್ಗೆ ಗೊತ್ತಾ, ಬುದ್ಧಿ ಬಂದಾಗಿಂದ ನಾನೊಬ್ಬ ಫೋಟೋಗ್ರಾಫರ್. ನನಗೆ ಅಮಿತಾಭ್ ಬಚ್ಚನ್ ಫೋಟೋ ತೆಗಿಬೇಕು, ಕಪಿಲ್ ದೇವ್ ಫೋಟೋ ತೆಗಿಬೇಕು, ವಿಷ್ಣುವರ್ಧನ್ ಅವ್ರ ಫೋಟೋ ತೆಗಿಬೇಕು, ಆ ಥರ ತೆಗಿಬೇಕು, ಈ ಥರ ಫೋಟೋ ತೆಗಿಬೇಕು ಅಂತ ಏನೇನೋ ಆಸೆ. ಆದರೆ ನಾನು ತೆಗೆಯೋ ಒಂದು ಫೋಟೋಗೆ ಇಷ್ಟು ಲೈಫ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗೇನು ಅನಿಸ್ತಾ ಇದೆ ಗೊತ್ತಾ ಬಸಯ್ಯನವ್ರೆ,
ನನ್ನ ಜೀವನದ ಗುರಿ ತಾತನ ಫ್ಯಾಮಿಲಿ ಫೋಟೋ ತೆಗಿಬೇಕು ಅನ್ನೋದು. ತೆಗಿತೀನಿ. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದ ಮುದ್ದಿ ನಾನಗು ಚಿಂತೆಯನ್ನು ಚಿಂದಿ ಮಾಡು ಚಂದ ನಾನಗು. ಕಾಲೇಜ್ ಹುಡುಗಿರ್ ಕಣ್ಣು, ಕಾಲ್ ಸೆಂಟರ್ ಹುಡುಗಿರ್ ಕಣ್ಣು, ಸಿನಿಮಾ ಹೀರೋಯಿನ್ ಕಣ್ಣು, ಐಟಿ ತುಂಟಿರ್ ಕಣ್ಣು, ತರ್ಲೆ ಆಂಟಿ ಇರ್ಕಣ್ಣು, ಯಾರ ಕಣ್ಣು ನಮ್ಮ ಹೀರೋ ಮೇಲೆ ಬೀಳ್ದಿರಲ್ಲಪ್ಪ. ತಾತ ನೀನು ಹೋಗ್ಬಿಡು ಬಸ್, ನೀನ್ ಆಚೆ ಹೋಗ್ಬಿಡು. ತಾತ ತಾತ ಲುಕಿಂಗ್ ಹ್ಯಾಂಡ್ಸಮ್. ಅಜ್ಜಿ ಯಾವಾಗ ಹೇಳ್ತಾ ಇದ್ರು? ನನಗೆ ಹೇಳ್ತಾ ಇದ್ದೀನಿ ತಾತ. ನೀವೀಗ ಇನ್ನೊಂದು ಮದುವೆ ಅವಳು ಹೇಳ್ತೀನಿ. ಒಂದು ಸಲ ಮಾತಾಡಿ ಇನ್ನೂ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ತಾತ. ನನಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಪ್ಲೀಸ್. ಆಲ್ ದ ವೆರಿ ಬೆಸ್ಟ್. ಯಾಕೆ? ಇವತ್ತಿಂದ ಆಪರೇಷನ್ ಗೀತಾ ಶುರು, ಮೈಸೂರು ಮೆಡಿಕಲ್ ಕಾಲೇಜ್. ಏನ್ರಿ ನಿಮ್ ಕತೆ? ಐದಾರು ದಿನದಿಂದ ನಾನು ನಿಮ್ಮನ್ನ ಫಾಲೋ ಮಾಡ್ತಾನೆ ಇದ್ದೀನಪ್ಪ. ಒಂದ್ ನಗು ಇಲ್ಲ, ಒಂದ್ ಮಾತಿಲ್ಲ, ನಿಮ್ ಲೈಫ್ ಕಲರ್ ಇಲ್ವಲ್ರಿ. ಅಲ್ಲ ಯಾಕ್ರಿ ಜನಗಳ್ ಕಂಡ್ರೆ ಅಷ್ಟೊಂದ್ ದ್ವೇಷ ನಿಮ್ಗೆ? ಒಬ್ಬರೇ ಲೈಫ್ ಅಲ್ಲಿ ಇದ್ರೆ ಏನು ಮಜಾ ಮಾಡಕ್ಕಾಗಲ್ಲ ಕಣ್ರಿ. ನಿಮ್ ವಯಸ್ಸಿನ ಹುಡುಗಿರು ನಗ್ನಕ್ಕೆ ಎಷ್ಟು ಮಜವಾಗಿರ್ತಾರೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಹಲೋ, ನೀವೆಲ್ಲೇ ಹೋಗ್ರಿ, ನಾನು ನಿಮ್ಮನ್ನ ಫಾಲೋ ಮಾಡ್ತಾನೆ ಇರ್ತೀನಿ. ನಾನು ನಿಮ್ಮನ್ನ ನೆನ್ನೆ ಫಾಲೋ ಮಾಡ್ದೆ, ಇವತ್ತು ಫಾಲೋ ಮಾಡ್ದೆ, ನಾಳೆನೂ ಫಾಲೋ ಮಾಡ್ತೀನಿ. ನೀವು ಮಾತಾಡೋವರೆಗೂ ನಾನು ನಿಮ್ಮನ್ನ ಫಾಲೋ ಮಾಡ್ತಾನೆ ಇರ್ತೀನಿ. ನೋಡ್ಕೊಂಡು ಹೋಗ್ರಿ, ಬಿದ್ದುಬಿಟ್ಟೀರಾ? Hi Geeta. Hi, how are you? I'm doing good, I'm fine. ಲಕ್ಕಿ ಮ್ಯಾನ್, ನಮ್ಮ ಸ್ಪೀಡ್ಗೆ ನೀವು ಸ್ಪಾಟ್ ಆಗಿರ್ತೀಯ ಅನ್ಕೊಂಡಿದ್ದೆ. ಏನು ನೀವು ಕಾರಲ್ಲಿ ಹೋಗೋರಿಗೆ ರೋಡಲ್ಲಿ ನಡ್ಕೊಂಡು ಹೋಗೋರು ಕಣ್ಣು ಕಾಣಲ್ಲ ಅಲ್ಲ?
ಅಪ್ಪ ಅಮ್ಮ ದುಡ್ಡು ಕೊಟ್ಟು ಕಾರ್ ಕೊಡಿಸ್ಬಿಡ್ತಾರೆ, ಅದಕ್ಕೆ ದುರಹಂಕಾರ. ಓಯ್ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡ, ನಿನ್ಗೇನಾದ್ರೂ ಆಗಿದ್ರೆ ಗೋ ಟು ಹಾಸ್ಪಿಟಲ್, ಟ್ರೀಟ್ಮೆಂಟ್ ತಗೋ, ಎಷ್ಟಾದ್ರೂ ಆಗ್ಲಿ ಕಾಸು ನಾನು ಕೊಡ್ತೀನಿ. ನನಗೆ ನೀನು ದುಡ್ಡು ಕೊಡ್ಬೋದು, ಆದ್ರೆ ನನ್ನ ಕ್ಯಾಮ್ ಬಿಸಾಕು ಅದನ್ನ, ಇನ್ನೊಂದು ತಗೋ, ಅದೆಷ್ಟು ದುಡ್ಡು ಅಂತೇಳು ಬಿಸಾಕ್ತೀನಿ. ನನ್ನ ಕ್ಯಾಮ್ರಾಗ ಬೆಲೆ ಕಟ್ತೀಯಾ, ನಿನ್ನ ತಾಯಿಗೂ ಬೆಲೆ ಕಟ್ತೀಯಾ? ಏಯ್ ಸೀನ್ ಕ್ರಿಯೇಟ್ ಮಾಡ್ತೀಯಾ, ಅದೆಷ್ಟು ಅಂತೇಳು ತಗೊಂಡು ಕಳ್ಸ್ಕೊತಾ ಇರೋ. ಹೋಗ ಪುಟ್ಟ, ಹೋಗ ಚಿನ್ನ, ಹೋಗ ಲೈ, ನನ್ನೇ ಮುಟ್ಯಾ, ನಾ ಯಾರಂತ ಗೊತ್ತಾ? ಗೊತ್ತಾಗತ್ ನಿನ್ನೇನು ರಾಷ್ಟ್ರಪತಿನ ಇಲ್ಲ ಪಾಠದಲ್ಲಿ ಬರೋ ವಿಶ್ವೇಶ್ವರಯ್ಯನ. ಹೊಡೆದ್ರೆ ಹೂತಾಕು ಹೆಣ ಸಿಕ್ಬಾರ್ದು, ಹಾಗೆ ಹೊಡಿತೀನಿ. ನೋಡಿ ನನ್ನ ಕ್ಯಾಮ್ರಾ ಲೆನ್ಸ್ ಕಳೆದೋಗಿದೆ, ತಗೊಂಡು ಹೋಗ್ತೀನಿ. ಸರಿ ಸರಿ, ಹೋಗ್ ಬೇಗ ಬನ್ನಿ. ತಗೊಳ್ಳಿ. ಥ್ಯಾಂಕ್ ಯು. ಹೇ ಬ್ಲಡ್ ಕಮ್ ಯಾ, ಕೈ ಕೊಡಿ. ನೋವಿದ್ಯಾ? ಹಾ ತುಂಬಾ ಇದೆ, ಫಸ್ಟ್ ಟೈಮ್ ನನ್ನ ಕ್ಯಾಮ್ರಾಗೆ ಹೀಗಾಗಿದ್ದು. ನಾನು ಹೇಳ್ತಿರೋದು ಕೈ ನೋವಿದ್ರೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ. ನನಗೇನಾದರೂ ಬೇಜಾರಿಲ್ಲ, ನನಗೆ ನನ್ನ ಕ್ಯಾಮ್ರಾಗೆ ಒಂದು ಸ್ಕ್ರ್ಯಾಚ್ ಆದರೂ ನನ್ನ ಪ್ರಾಣ ಹೋದಾಗುತ್ತೆ. ಈ ಕ್ಯಾಮ್ರಾ ಅಷ್ಟೊಂದು ಸ್ಪೆಷಲ್ಲ, ಏನು ವಿಶೇಷ? ವಿಶೇಷ ಅದು ಮನಸ್ಸಲ್ಲಿರೋರಿಗೆ ಮಾತ್ರ ಹೇಳೋಕ್ಕಾಗೋದು, ಎಲ್ರಿಗೂ ಹೇಳೋಕ್ಕಾಗಲ್ಲ. ಅದು ನನಗೆ ಬೇಕಾಗಿಲ್ಲ, ಆದರೆ ನೀವು ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಬೇಕು. ಹಾಂ ಅವತ್ತು ಸ್ಟುಡಿಯೋಲಿ ಕೋಪ ಮಾಡ್ಕೊಂಡ್ರಲ್ಲ, ಸಾರಿ ಕೇಳೋಣ ಅಂತ. ನಿಮ್ಮ ಸಾರಿ ನಂಗೆ ಬೇಕಾಗಿಲ್ಲ, ಇನ್ಮೇಲೆ ಫಾಲೋ ಮಾಡಬೇಡಿ, ನೋಡಿದವರು ತಪ್ಪು ತಿಳ್ಕೊತಾರೆ. ರೀ ಡಾಕ್ಟ್ರೆ, ಈ ಗಾಯಕ್ಕಿಂತ ಬ್ಯಾಂಡೇಜೇ ದೊಡ್ಡದಾಗಿದೆ ಅಲ್ವಾ? ಹಾಯ್. ಮತ್ತ್ಯಾಕೆ ಬಂದ್ರಿ? ನಾನು ಅವತ್ತೇ ಹೇಳಿದ್ದೆ ತಾನೆ ಇನ್ಮೇಲೆ ನನ್ನ ಹಿಂದೆ ಬರಬೇಡಿ ಅಂತ. ಹೇಳಿದ್ರಿ ಆದರೂ ಸಾರಿ. ನಿಮ್ಗೆ ಗೊತ್ತಾ, ನನ್ನ ಲೈಫಲ್ಲಿ ನನ್ನ ಕ್ಯಾಮ್ರಾ ಬಗ್ಗೆ ಫಸ್ಟ್ ಟೈಮ್ ಕೇಳಿದ ವ್ಯಕ್ತಿ ನೀವೇ, ನಿಮ್ಮನೆಗೂ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇನು ಅಂತ ಫಸ್ಟ್ ಹೇಳಿ ಮುಗಿಸಿ ಇಲ್ಲಿಂದ ಹೊರಡಿ. ಕೋಪ ಮಾಡ್ಕೋಬೇಡಿ, ಈ ಕ್ಯಾಮ್ರಾ ನಮ್ಮ ಅಪ್ಪ ಅಮ್ಮ ನಂಗೆ ಕೊಟ್ಟಿದ್ದು, ಅವ್ರು ಬದುಕಿದಾರಲ್ಲೂ ನಂಗೆ ಗೊತ್ತಿಲ್ಲ, ಆದರೆ ಈ ಕ್ಯಾಮ್ರಾಗೆ ನೋವಾದರೆ ನನಗೆ ನೋವಾದಾಗುತ್ತೆ. ಅಂದರೆ ಅಂದರೆ ಫೋಟೋ ಸೇರ್ಕೊಂಡಿದ್ದಾರೆ ಅಂತ. ಏನು ಇದು? ನಿಮ್ಮ ಅಪ್ಪ ಅಮ್ಮಂಗೆ ತಲೆನೇ ಇಲ್ಲ? ಹೌದು ತಲೆ ಇಲ್ಲ, ಒಳ್ಳೆ ಹೃದಯ ಅಷ್ಟೇ ಇತ್ತು. ಯು ಆರ್ ವೆರಿ ಇಂಟ್ರೆಸ್ಟಿಂಗ್. ಸರಿ ನಿಮ್ಗೊಂದು ಮಾತು ಕೇಳ, ನಾನು ನಿಮ್ಗೆ ಬೇಜಾರಿಲ್ಲ ಅಂದ್ರೆ, ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ನನಗೂ ಯಾರು ಫ್ರೆಂಡ್ಸ್ ಇಲ್ಲ ರೀ, ನಾನು ಒಂಥರ ನಿಮ್ಮ ಥರನೇ. ನನಗೆ ಇಬ್ಬರೇ ಫ್ರೆಂಡ್ಸು, ಒಬ್ಬರು ಓಲ್ಡ್ ಮ್ಯಾನ್ ವಯಸ್ಸಾಗಿದೆ, ಇವತ್ತು ನಾಳೆನೋ ಟಿಕೆಟು ಫಿಕ್ಸು, ಇನ್ನೊಬ್ರು ಇನ್ನೊಬ್ರು ಯಾರು ಅಂತ ಕೇಳಲ್ವಾ? ಕೇಳಿ. ಯಾರು? ನೀವೇ? ನಾನಾ? ಏ ಏ ಹಲೋ, ನಿಮ್ಮ ಹೆಸರೇನು? ನಾಳೆ ಕಾಲೇಜ್ ಹತ್ರ ಬಂದು ಹೇಳ್ತೀನಿ. ನಾಳೆ ಭಾನುವಾರ ಕಾಲೇಜ್ ರಜಾ. ನಮ್ಗೆ ರಜಾ ಇಲ್ಲ. ಹುಡುಗ ತುಂಬಾ ಒಳ್ಳೆಯವನು, ಇನ್ನು ಅವನು ಮದುವೆ ಆದ್ಮೇಲೆ ನಿನಗೇನು ಕೊರತೆ ಇರಲ್ಲ. ಗೀತಾ, ನಾನು ನಿಮ್ಮಪ್ಪ ತುಂಬ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀವಿ. ಎಕ್ಸ್ಕ್ಯೂಸ್ ಮೀ, ಯಾರು ಬೇಕಾಗಿದ್ರು? ನಾನು ಕಮಿಷನರ್ ಸಾಹೇಬ್ರು ಬಿ ಎ. ಈ ಬ್ಯಾಗ್ ಕೊಡ್ಬೇಕಿತ್ತು. ಆಯ್ತು ಹೋಗ್ಬೋದು. ಹೋಗ ಅಪ್ಪ ಅಮ್ಮ ಇಷ್ಟು ಬೇಗ ಮದುವೆ ಮಾಡಿ ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಳ್ತಿದ್ದಾರೆ ಅಂತ ಅನ್ಕೋಬೇಡ. ನನ್ನ ಮಕ್ಕಳು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಅರುಣ್ ಅಂತ. ಯಾರೇ ನೀವು? ಸರ್ ನಾನು ಫೋಟೋಗ್ರಾಫರ್ ಸರ್,
ನಲವತ್ತು ರೂಪಾಯಿ ಕೊಟ್ರೆ ಒಂದು ಫೋಟೋ ತೆಗಿತೀನಿ, ನಿಮ್ಮ ಅಡ್ರೆಸ್ ಕೊಟ್ರೆ ನಾನು ಕಳ್ಸ್ಕೊಡ್ತೀನಿ ಸರ್. ಅಲ್ರಿ, ಅರಮನೆ ಮುಂದೆ ಜುಗಾಡನ ಮುಂದೆ ಮಾಡೋ ಕೆಲಸನ ಇಲ್ಲೂ ಶುರು ಮಾಡ್ಕೊಂಬಿಟ್ರೆ? ಬೇಡ ಅನ್ಬಿಡಿ ಸರ್, ನಾನೊಬ್ಬ ಬಡ ವಿದ್ಯಾರ್ಥಿ, ಭಾನುವಾರದ ಫೋಟೋ ತೆಗಿತೀನಿ, ಮಿಕ್ಕಿದ್ದಿನ ಕಾಲೇಜ್ಗೆ ಹೋಗ್ತೀನಿ ಸರ್. ಬರೋ ಸಂಪಾದನೆಯಲ್ಲಿ ಪುಸ್ತಕ ತಗೊಂಡು ಫೀಸ್ ಕಟ್ಕೊಂಡು ಕಷ್ಟಪಟ್ಟು ಓದ್ತಿದ್ದೀನಿ ಸರ್. ಬಿ ಎ ಪಾಪರಿ ತೆಗಿಲಿ ಬಿಡಿ. ತೆಗೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಸ್ಮೈಲ್ ಸರ್. ಮೇಡಮ್ ನೀವು ಸೆಂಟ್ರಲ್ ಇದ್ದೀರಲ್ಲ, ನೀವು ಸ್ಮೈಲ್. ನಗೆ? ಎಸ್ ಎಸ್ ಎಸ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಯಾವ್ದಾದ್ರು ಫಂಕ್ಷನಲ್ಲಿ ಫೋಟೋ ಹಿಡಿಬೇಕು ಅಂದರೆ ಹೇಳಿ ಸರ್, ನಾನು ಬಂದು ಹಿಡ್ದು ಕೊಡ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಅಲ್ಲಿ ಕೊಡಿ. ನೀನು ಇಟ್ಕೋ ಸರ್, ಚೇಂಜ್ ಇಟ್ಕೊಳ್ಳಿ, ಪರವಾಗಿಲ್ಲ. ಫೋಟೋಗಷ್ಟೇ ನಾನು ದುಡ್ಡು ತಗೊಳ್ಳೋದು ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತಾತ ನಿನಗೆ ನ್ಯೂಸ್ ಹೇಳ್ಬೇಕು ತಾತ. ಕೂತ್ಕೊಂಡು ಮಾತಾಡೋಣ. ಕಮಾನ್, ಏನು ವಿಷಯ? ವಾಟ್ಸ್ ದ ಗುಡ್ ನ್ಯೂಸ್ ತಾತ? ಈ ಕಡೆ ನಿಮ್ಮ ಅಳಿಯ, ಈ ಕಡೆ ನಿಮ್ಮ ಮಗಳು, ಮಧ್ಯದಲ್ಲಿ ನಿಮ್ಮ ಮಗಳನ್ನ ಕೂರಿಸಿ ಫೋಟೋ ತೆಗೆದ್ಬಿಟ್ಟೆ. ಇಸ್ ಇಟ್? ಎಲ್ಲಿ ತೋರಿಸು ತಾತ. ಪ್ರಿಂಟ್ ಎಕ್ಸ್ಪೆಕ್ಟ್ ತಾನೆ? ಓ ಹೌದಲ್ಲ ತಾತ. ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ, ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನನಗೆ. ಒಂದು ನಿಮಿಷ. ಹಲೋ ಅರುಣ್, ನಾನು ಗೀತಾ. ಗೀತಾ? ಹಲೋ. ಏನಷ್ಟೊಂದು ಡಿಸ್ಟರ್ಬೆನ್ಸ್? ಇಲ್ಲಾಗಿದ್ದ ನಾನು ಇಲ್ಲಿ ಸ್ಟುಡಿಯೋಲಿ ಇದ್ದೀನಿ ಸರ್, ಒಂದು 5 ನಿಮಿಷ ಬಿಟ್ಟು ಫೋಟೋ ಕೊಡ್ತೀನಿ ಸರ್. ಅಲ್ಲ, ಅದು ನೀವು ಅಪ್ಪ ಅಮ್ಮನ ಮುಂದೆ ಎಲ್ಲಿ ಮಿಸ್ಬಿಹೇವ್ ಮಾಡ್ತಿರೋ ಅಂತ ನಂಗೆ ತುಂಬ ಟೆನ್ಷನ್ ಆಗಿತ್ತು. ನಮಗೆ ಎಜುಕೇಷನ್ ಕಮ್ಮಿ ಇರ್ಬೋದು, ಆದರೆ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ನಾವು ತುಂಬ. ಅರುಣ್, ನನಗೆ ಆ ಫೋಟೋ ಸಿಗುತ್ತಾ? ಅದು ಅದು ಸರ್, ಸ್ವಲ್ಪ ನಿಮ್ಮ ಮೊಬೈಲ್ ಹೊಡ್ಕೋತಾ ಇದ್ದೆ, ಸ್ಟುಡಿಯೋಂದು ಆಚೆ ಹೋಗಿ ಮಾತಾಡಿ ಸರ್ ನೀವು. ಇಲ್ಲ ಇಲ್ಲ, ನಾನು ಇನ್ನು ಅರ್ಧ ಗಂಟೆಯಲ್ಲಿ ಹಾಸ್ಟೆಲ್ ಹತ್ರ ಬಂದು ಫೋಟೋ ಕೊಟ್ಬಿಡ್ತೀನಿ. ನೀತಾ, ಹೇಳಮ್ಮ. ನೀತಾ? ಇಲ್ಲ ಇಲ್ಲ, ಈಗ ಯಾರು ಜೋರಾಗಿ ಮಾತಾಡ್ತಿದ್ದಾರೆ? ಕಾಲೇಜಿಂದ ಮಾತಾಡ್ತಿದ್ದೀನಿ ಅಮ್ಮ. ತಾತಾ, ಇವತ್ತು ಭಾನುವಾರ, ಕಾಲೇಜಿಗೆ ರಜಾ, ಮನೆಯಿಂದ ಮಾತಾಡ್ತಿದ್ದೀನಿ. ನೆಟ್ವರ್ಕ್? ಹಲೋ ಅಪ್ಪ ಅಮ್ಮ ಮೈಸೂರಿಗೆ ಬಂದಿದ್ದಾರೆ. ಹೌದಾ? ನೋಡು, ನಾನು ಇಲ್ಲೇ ಇದ್ದೀನಿ, ಅವರು ಇಲ್ಲೇ ಇದ್ದಾರೆ. ಇಷ್ಟು ಹತ್ರ ಇದ್ರು ಎಷ್ಟು ದೂರ? ಬೇಜಾರ್ ಮಾಡ್ಕೋಬೇಡಿ ತಾತ. ಹಾ ತಾತ, ಇವತ್ತು ಅಕ್ಕನ ಬರ್ಡೇ, ಅದಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಹೌದಾ? ಇವತ್ತ? ಇವಾಗ ತಾನೇ ಮೈಸೂರಿಂದ ಹೊರಡ್ತಾ ಇದೀವಿ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಅವ್ರು ಬರೋ ಅಷ್ಟಲ್ಲಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ನಾನು ಈಗಲೇ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತೀನಮ್ಮ. ಸರಿ ತಾತ, ಬಾಯ್ ಬಾಯ್. ಎಸ್ ಅಮ್ಮ, ಎಸ್. ಇವತ್ತು ಗೀತನ ಬರ್ಡೇ. ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಹೌದು, ಈ ಶ್ರೀಮಂತರು ಅವ್ರ ಬರ್ಡೇ ದಿನ ಅನಾಥಾಶ್ರಮಕ್ಕೆ ಹೋಗಿ ಊಟ ಹಾಕ್ತಾರಂತೆ, ನಿಜನಾ? ಹೌದು. ಹಾಗಾದ್ರೆ ಇವತ್ತು ನಿಮ್ಮ ಬರ್ಡೇ, ನಾನೊಬ್ಬ ಅನಾಥ, ನನಗೆ ಯಾಕೆ ನೀವು ಊಟ ಹಾಕ್ಬಾರ್ದು? ಓಕೆ, ಹೋಗೋಣ. ಮನದಾಸೆ
ಇದೇನು ಸದ್ದು ಗದ್ದಲಲ್ಲದೆ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಯಾವ ಬಂದೆ? ನಾನು ಒಳಗೆ ಕೆಲಸ ಇದೆಯಪ್ಪ. ಹೇಳಪ್ಪ. ಬಸೆ ತಾತ ಇಲ್ಲೇ? ಈಗ ತಾತ ಎಲ್ಲಪ್ಪ ಮನೇಲಿರ್ತಾರೆ, ತ್ವಾಟ ಕ್ಲಬ್ಬು ಫ್ರೆಂಡ್ಸ್ ಅಂತ ಹೋಗ್ತಿರ್ತಾರೆ. ಈಗ ಯಾರೋ ಅವ್ರ ಸ್ನೇಹಿತರು ಬಂದಿದ್ರು, ಅವ್ರ ಜೊತೆ ಹಚ್ಚ ಹೋಗಿ. ಬಸೆ ಒಂದು ಪೆಗ್ಗು. ಅಯ್ಯೋಯ್ಯೋ, ಅವ್ರ ಗಾಳಿ ನಿಮ್ಗೆ ಬಿಸ್ಬಿಡ್ತಾ? ಆಗ್ಲ ತಲ್ ಕುಡಿಯೋದು? ಪ್ಲೀಸ್ ಪ್ಲೀಸ್ ಪ್ಲೀಸ್. ಹ್ಞೂ ಆಯ್ತು, ತಿಂದಳಿ. ಅವ್ರಿಗೆ ಕುಡಿಯೋದು ಬಿಡಿಸಿದ್ರು, ಇವ್ರು ಶುರು ಮಾಡ್ಕೊಂಡ್ರು. ಸಿಪ್ಪಾಯಿ ಸಿಪ್ಪ ದೊಡ್ಡ ಬಾಟ್ಲಲ್ಲಿ ಇರೋದು. ಹಾಂ, ಗೊತ್ತಾಯ್ತು ಹೇಳಿ. ಏನ ಒಳ್ಳೆ ಕೆಲಸ ಇದಪ್ಪ ನಿಂಗೆ, ಕುಡಿತಾ ಬರ್ತೀನಿ. ಇದೇನು ಒಂದೇ ಗ್ಲಾಸ್ ನಿನಗೆ? ನಾನು ಕುಡಿಯಲ್ಲ. ನೋಡು, ಇವತ್ತು ನಾನು ಈಗ ನಿನ್ನ ಜೊತೆ ಏನೋ ಮಾತಾಡಬೇಕು. ಅದೇನು ಅಂತ ಹೇಳಪ್ಪ. ಬಸೆ, ನಿನಗೊಂದು ವಿಷಯ ಗೊತ್ತಾ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾವಾಗಲೂ ಅವಳ ಜೊತೆ ಇರಬೇಕು ಅನಿಸ್ತಾ. ಕಣ್ಮುಚ್ಚಿದ್ರೆ ಅವಳೇ ಬರ್ತಾಳೆ ಬಸಯ್ಯ. ಈ ವಯಸ್ಸಲ್ಲಿ ಅದಾಗಬೇಕು. ಹುಡುಗಿ ಒಪ್ಕೊಂಡವಳ?
ನಾನಿನ್ನು ನನ್ನ ಪ್ರೀತಿನ ಆ ಹುಡುಗಿಗೆ ಹೇಳೇ ಇಲ್ಲ. ತಡ ಮಾಡಬೇಡಿ, ಪಕ್ಷಿ ಹಾರೋಯ್ತದೆ. ಪಟ್ಟ ಅಂತ ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನೇನು ಪ್ರೀತಿ ಸುಣಿತ ಹೇಳ್ಬಿಡಿ. ಹೇಳೋಕ್ ಸಿಕ್ತಿಲ್ಲ ಅಂದ್ರೆ ಒಂದ್ ಚಿಟಿಯ ಬರ್ದು ಕೈಗಿಟ್ಬಿಟ್ಟು ಓಡೋಗ್ಬಿಡಿ. ಭಯ ಆಗುತ್ತ ಬಸಯ್ಯ, ಆ ಹುಡುಗಿ ಏನಾದ್ರೂ ಇಷ್ಟ ಇಲ್ಲ ಅಂದ್ಬಿಟ್ರೆ. ನನ್ನ ಎದೆ ಒಡ್ದೋಗುತ್ತೆ. ನಿನ್ನಂತ ಒಳ್ಳೆ ಹುಡುಗನ್ ಪಡಿಬೇಕು ಅಂದ್ರೆ ಆ ಹುಡುಗಿ ಅದೃಷ್ಟ ಮಾಡಿರ್ಬೇಕು. ಅರುಣಪ್ಪ, ನಿನ್ ಜೊತೆ 5 ನಿಮಿಷ ಮಾತಾಡೋದ್ರೆ ಸಾಕು, ಅರಮನೆ ಮಾರಾಣಿನು ನಿನ್ ತೋಳ್ ಹಿಡ್ಕೊಂಡು ದೇವಸ್ಥಾನ ತಕ ನಡ್ಕೊಂಡ್ಬಂದು 3 ಗಂಟೆ ಹಾಕ್ಸ್ಕೊಂಡ್ಬಿಡ್ತಾಳೆ. ಬಸಯ್ಯ, ನಿಂಗ್ ನನ್ ಟೆನ್ಷನ್ ಅರ್ಥ ಆಗ್ತಿಲ್ಲ. ನಾನು ಪ್ರೀತಿಸ್ತಾರ ಹುಡುಗಿ ಯಾರು ನಿಂಗ್ ಗೊತ್ತಾ? ತಾತನ ಮೊಮ್ಮಗಳು ಗೀತಾ. ನೀವು ಹೊರಗಡೆ ಹೋಗಿರ್ತೀರಾ, ಬಸಯ್ಯ ಒಬ್ಬನೇ ಇರ್ತಾನೆ, ನನಗೂ ಕಂಪ್ನಿ ಸಿಕ್ತಾಗಿರುತ್ತೆ ಅಂತ ಬಂದೆ. ಹಾಗೆ ಒಂದು ಪೆಗ್ ಸಿಗುತ್ತಲ್ಲ, ಬನ್ನಿ ತಾತ, ಒಂದು ಪೆಗ್ ಹಾಕೋಣ. ಸಾರಿ, ನೀನು ಕುಡಿಯಲ್ಲ ಅಲ್ಲ. ಬಸ, ಕಾರ್ ಹೊರಗೆ ತೆಗಿ. ಆಯ್ತು ಯಜಮಾನ್ರೆ. ಯಾಕೆ ತಾತ ಸೀರಿಯಸ್ ಆಗಿದ್ದೀರಾ? ಫಾಲೋ ಮಿ. ತಾತ, only few steps, please come sir, please be seated. Sir, we have the best brands in our showroom. Good, bring the best clothes. It's for your size sir. Not me, him. Oh, just a minute. Yeah. Tata nan yak karkamandre illi. Quiet sir. How about this? Nice, try it on. Go with tata ivella. Take him to the trial room. You take him. Anything else sir? ಈ ಸೈಜಿನ ಒಂದು 20 ಪ್ಯಾರ್ಸ್ ಕೊಡಿ. ಶೋರ್. ದಟ್ಸ್ ಮೋರ್ ಲೈಕ್. ನೌ ಯು ಲುಕ್ ಸ್ಮಾರ್ಟ್. ಇನ್ಮೇಲೆ ಇದೇ ಥರ ಡ್ರೆಸ್ ಮಾಡಬೇಕು. ಹೊಸ ಅರುಣ್, ರೂಮಿಗೆ ಹೋಗಿ ಟ್ರಯಲ್ ನೋಡಿ. ಓಕೆ ಸರ್. ಫಿಟ್ಟಿಂಗ್ ಸರಿ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡು. ಯಜಮಾನ್ರೆ, ಹೆಲ್ಪ್ ಮಾಡು. ಕೊಡಿ ಕೊಡಿ. ಅಯ್ಯೋ ಯಾಕೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ ಬಿಡು. ಇಲ್ಲಕ್ಕೆ ಓ ಯಾಕಣಪ್ಪ, ಏನಾಯ್ತು? ಹೊಸ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕಪ್ಪ ಅಂತ ಟೆನ್ಷನ್? ತಾತ ಬೆಳಿಗ್ಗೆ ನನ್ನ ಜೊತೆ ಮಾತಾಡಲಿಲ್ಲ, ಫುಲ್ಲು ಸೀರಿಯಸ್ಸು. ಯಾಕೆ ಅಂತ ನೋಡ್ತೀನಿ, ಕರ್ಕೊಂಡೋಗಿ ಬಟ್ಟೆ ಕೊಡ್ಸ್ಬಿಡದ ನನಗೆ. ಅವ್ರಿಗೆ ನಿಮ್ಮನ್ನ ಕಂಡ್ರೆ ಬಹು ಪ್ರೀತಿ, ಅದಕ್ಕೆ. ಬಸಯ್ಯ, ಅದೇ ನನ್ನ ಟೆನ್ಷನ್. ಪ್ರೀತಿ ತೋರಿಸಿದ್ರು ಯಾಕೆ ಟೆನ್ಷನ್ನು? ಬಸಯ್ಯ, ಅನ್ನ ಹಾಕ್ತವ್ರ ಮನೆಗೆ ಕನ್ನ ಹಾಕ್ದಂಗೆ ಅವ್ರ ಮೊಮ್ಮಗಳನ್ನೇ ಲವ್ ಮಾಡ್ತಿದ್ದೀನಲ್ಲ, ಅದು ಮೋಸ ಅಲ್ವಾ? ಮೋಸ ಆಗಲ್ಲ. ನಿನ್ನ ಪ್ರೀತಿನ ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಹತ್ರ ಹೇಳ್ಕೊಳ್ತಾ ಇಲ್ವಲ್ಲ, ಅದು ನಿನಗೆ ನೀನು ಮಾಡ್ಕೊಳ್ತಾರ ಮೋಸ. ನೀನು ಯಾವಾಗಲೂ ಕೇಳ್ತಾ ಇದ್ದಲ್ಲ ಬಸಯ್ಯ, ನಿನಗೆ ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ ಅಂತ. ಇವತ್ತು ಹೇಳ್ತೀನಿ ಕೇಳು. ನಾನು ನಿಮ್ಮಂಗಿದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಆ ಹುಡುಗಿ ಹತ್ರ ನನ್ನ ಪ್ರೀತಿನ ಹೇಳ್ಕೊಳಕ್ಕಾಗಲೇ ಇಲ್ಲ. ಆ ಹುಡುಗಿ ಇನ್ಯಾರನ್ನೂ ಮದುವೆ ಮಾಡ್ಕೊಂಡು ಹೊರಟೋದ್ಲು. ನನಗೂ ಇನ್ಯಾರನ್ನೂ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ಲಿಲ್ಲ. ವಯಸ್ಸಾದ್ರೂ ಹುಡುಗ ಅನ್ಕೊಳ್ಳಿ ಅಂತ
ತಲೆ ಕರಿ ಬಣ್ಣ ಬಳ್ಕೊಂಡು ಅಂಗು ಉಂಗು ಜೀವನ ನಡೆಸ್ತಾ ಇದ್ದೀನಿ. ನೀವು ನನಗೆ ತಪ್ಪು ಮಾಡಬೇಡಿ, ಇವತ್ತೇ ಹೋಗಿ ನಿಮ್ಮ ಪ್ರೀತಿನ ಹುಡುಗಿ ಹತ್ರ ಹೇಳ್ಬಿಡಿ, ಮುಂದೇನಾಗುತ್ತೋ ನೋಡೋಣ. ಭಗವಂತ ಇದ್ದಾನೆ. ಅಲ್ಲ ನಿಜವಾಗ್ಲು ನಾನು ತಾತಂಗ್ ದ್ರೋಹ ಮಾಡ್ದಂಗ ಅಲ್ಲ. ನಾನು ತಿಳಿದ ಮಟ್ಟಿಗೆ ಯಜಮಾನರು ತುಂಬ ಖುಷಿ ಪಡ್ತಾರೆ. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು ಅಂತ ಹೇಳಿಲ್ವಾ? ನೀವು ಹೋಗಿ ಹೇಳಿ. ಹೇಳ್ಬಿಡ್ಲ ಕಣಿ ಕೇಳಿ, ಒಳ್ಳೆ ರಾಜ್ಕುಮಾರ್ ಅಂತಾರ ಕಾಣ್ತಾ ಇದ್ದೀರಾ, ಹೋಗಿ ಹೇಳಿ. ತಪ್ಪಾಗಲ್ಲ ಅಲ್ಲ ಬಸಣ್ಣ. ಅಯ್ಯ ಪ್ರೀತಿಸ ತಪ್ಪಲ್ಲ ಅಂತ ರಾಜರೋಷವಾಗಿ ಪಿಕ್ಚರ್ ತೆಗೆದ್ಬಿಟ್ಟವ್ರೆ. ನೀವೇನು ಒಂದು ಫೋನ್ ಬಿಡಿ ಮಾಡ್ಲ. ಬಿಜಿ ಶುಭ ಶಕುನ, ಇನ್ನೂ ಕಿತ ಮಾಡಿ ಒಳ್ಳೇದಾಯ್ತದೆ. ರಿಂಗ್ ಆಗ್ತಾ ಇದೆ. ಮಾತಾಡಿ ಮಾತಾಡಿ. ಹಲೋ. ಹೇ ಅರುಣ್, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಸಿಗ್ತೀಯಾ? ವಾಟ್ ಅ ಕೋಇನ್ಸಿಡೆನ್ಸ್, ನಾನು ನಿನ್ ಹತ್ರ ಏನೋ ಮಾತಾಡ್ಬೇಕು, ಸಿಗ್ತೀಯಾ ಅಂತ ಕೇಳೋಕೆ ನಿನ್ ಫೋನ್ ಟ್ರೈ ಮಾಡ್ತಾ ಇದ್ದೆ, ಬಿಜಿ ಇತ್ತು. ಸರಿ ಸಿಗೋಣ. ಎಲ್ಲಿ? ಕಾಫಿ ಡೇ. ಓಕೆ. ಜೊತೆಯಾಗಿರು ಕೇಳೆಯ ಪತ್ರ ಬರೆಯಲ ಎಲ್ಲ
ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಮಾತನಾಡಲ ಎಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಹೃದಯ ತಳಮಳ ಪತ್ರ ಬರೆಯಲ ಗೀತಾ ಏನೋ ಹೇಳಬೇಕು ಅಂದಲ್ಲ ಅದು ಅದು ಅರುಣ್ ನಿಂಗೆ ಗೊತ್ತಾ ನಿನ್ನನ್ನು ಬಿಟ್ಟರೆ ನನಗೆ ಫ್ರೆಂಡ್ಸ್ ಬೇರೆ ಯಾರೂ ಇಲ್ಲ ಯಾರಿಗಾದರೂ ಹೇಳ್ಕೋಬೇಕು ಅನಿಸುತ್ತೆ ಮಮ್ಮಿ ಡ್ಯಾಡಿಗೆ ಹೇಳೋಣ ಅಂದರೆ ಅವ್ರು ತುಂಬ ಸ್ಟ್ರಿಕ್ಟು ಈ ಥರ ಬಟ್ಟೆ ಹಾಕ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ ನೊಂದ್ಕೋತಾರೆ ತಂಗಿಗೆ ಹೇಳೋಣ ಅಂದರೆ ಅವಳು ತುಂಬ ಚಿಕ್ಕವಳು ನನ್ನವರು ಅಂತ ಬೇರೆ ಯಾರೂ ಇಲ್ಲ ನಾನಿದ್ದೀನಲ್ಲ ಅದಕ್ಕೆ ನಿಮಗೆ ಹೇಳಬೇಕು ಅನಿಸಿತ್ತು ಯು ಆರ್ ವೆರಿ ಸ್ಪೆಷಲ್ ಟು ಮೀ ಅರುಣ್ ನಂಗೊಂದು ಹೆಲ್ಪ್ ಮಾಡ್ತೀರಾ ಹಾಂ ಏನಪ್ಪ ಇವ್ರ ಫ್ಯಾಮಿಲಿಯವರೆಲ್ಲ ಹೆಲ್ಪ್ ಕೇಳ್ತಾರಲ್ಲ ಹೇಳಿ ಪ್ರಾಮಿಸ್ ಪ್ರಾಮಿಸಾ ಏನಪ್ಪ ಫ್ಯಾಮಿಲಿಯವರೆಲ್ಲ ಪ್ರಾಮಿಸ್ ಕೇಳ್ತಾರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ರೀ ಈಗಿನ ಕಾಲದಲ್ಲೂ ಹುಡುಗರ ಮುಂದೆ ಮಾತಾಡೋದಕ್ಕೆ ಹುಡುಗಿರು ಹೆದರ್ಕೋತಾರೆ ಅರುಣ್ ಹುಡುಗಿರು ಎಲ್ಲ ಕಾಲದಲ್ಲೂ ಒಂದೇ ನಾನು ನನ್ನ ತಂದೆ ತಾಯಿನ ತುಂಬ ಪ್ರೀತಿಸ್ತೀನಿ ಹ್ಞೂ ಆದರೆ ಇವತ್ತು ಅವ್ರ ಮನಸ್ಸಿಗೆ ನೋವು ಮಾಡೋ ಸಂದರ್ಭ ಬಂದಿದೆ ನೋವು ಅಂದರೆ ಲವ್ ಅಂದರೆ ಗೀತಮ್ಮ ಅವರು ಲವ್ವಲ್ಲಿ ಬಿದ್ದಿರೋ ಹಾಗಿದೆ ಹೌದು ನೀವು ಹೇಳಿದ ಕರೆಕ್ಟು ಹುಡುಗಿರು ಎಲ್ಲ ಕಾಲಕ್ಕೂ ಎಷ್ಟೇ ಮಾಡ್ರನಾದರೂ ನಾಚಿಕೆ ಅವ್ರು ಬಿಟ್ಟು ಹೋಗಲ್ಲ ಹೌದು ಆ ಹುಡುಗನ ನೀವು ತುಂಬ ಪ್ರೀತಿಸ್ತೀರಾ ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗದೆ ಇರೋ ಅಷ್ಟು ಅವನು ಅದನ್ನ ಅವನೇ ಹೇಳಬೇಕು ಹೌದು ಆ ಹುಡುಗ ಎಲ್ಲಿದ್ದಾನೆ ಇಲ್ಲೇ ಮೈಸೂರು ಅವ್ರ ಅಪ್ಪ ಅಮ್ಮ ಅವನಿಗೆ ಯಾರೂ ಇಲ್ಲ ಅವನು ನೋಡಕ್ಕೆ ಹೇಗಿದ್ದಾನೆ ಗುಡ್ ಲುಕಿಂಗ್ ಹ್ಯಾಂಡ್ಸಮ್ ಒಳ್ಳೆಯವನ ಹಾಗಂತ ನಂಬಿದ್ದೀನಿ ಆದರೆ ವೆರಿ ಕೇರಿಂಗ್ ಹೌದು ಫ್ರೆಂಡ್ಸೇ ಇಲ್ಲ ಅಂತ ಹೇಳಿದ್ರಿ ಅವನು ಬರೀ ಫ್ರೆಂಡ್ ಅಲ್ಲ ನನ್ನ ಸೋಲ್ಮೇಟ್ ಹೆಂಗೆ ಸಿಕ್ತ ಗಾಡ್ ಗಿಫ್ಟ್ ಎಲ್ಲಿ ಸಿಕ್ಕದ್ನ ಫಸ್ಟ್ ಟೈಮ್ ಮೀಟ್ ಆಗಿತ್ತು ಚಾಮುಂಡಿ ಬೆಟ್ಟದಲ್ಲಿ ಹೌದು ಏನು ಕೆಲಸ ಮಾಡ್ತಾನೆ ಡಾಕ್ಟರ್ 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 ನನಗಿಂತ ಸೀನಿಯರ್ ಎಂ ಬಿ ಬಿ ಎಸ್ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾನೆ ಅವನ ಹೆಸರು ವಿಶಾಲ್ ಡಾಕ್ಟರ್ ವಿಶಾಲ್ ಅಂಥ ಲೈಫ್ ಪಾರ್ಟ್ನರ್ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿರಬೇಕು ಆದರೆ ಏನು ಮಾಡಲಿ ಯಾವುದೇ ಕಾರಣಕ್ಕೂ ಮಮ್ಮಿ ಡ್ಯಾಡಿ ಈ ಮದುವೆಗೆ ಒಪ್ಪಲ್ಲ ವಿಶಾಲ್ ಬಿಟ್ಟು ನನ್ನಿಂದ ಬದುಕೋಕೆ ಆಗಲ್ಲ ಅವರು ಹೇಗಾದರೂ ಮಾಡಿ ಈ
ಮದ್ವೆನ ನಡ್ಸ್ಕೊಡ್ತೀರಾ? ನನ್ಗೋಸ್ಕರ, ನನ್ಗೋಸ್ಕರ ಅರುಣ್. ಏ ಔ ಸಾರಿ ಕ್ಲೀನ್ ಅರುಣ್. ಆತರ ಎಲ್ಲ ತಲೆ ಮೇಲೆ ಕೈ ಕುಂಕುತ್ಕೋಬಾರ್ದು, ಒಳ್ಳೇದಲ್ಲ. ಅಬ್ಬಾ, ಯು ಕ್ರೈಂಗ್? ಆಳ್ಬಾರ್ದು, ಬನ್ನಿ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತೀನಿ. ಇದೇ ಕಾಸಿ ನಿಂತ ಕಡೆ ಕೂಗಾಡ್ತಾ ಇದೀಯ, ಬಾವಳಿಗೆ ಹೋಗಣ. ಇವ ಪ್ರಾಣ ಹೋದ್ರು ಈ ಮನೆಗೆ ಬರಲ್ಲ. ಕರೀರಿ ಯಜಮಾನ. ಬೈಕ್ ನಿಲ್ಸು. ಸರಿ ಯಜಮಾನ. ಬೈಕ್ ದೊಡ್ಡವ್ರು ನಿಂತ್ಕೊ ಮಾತಾಡ್ಬಾರ್ದು, ಕೂತ್ಕೊ ಮಾತಾಡೋಣ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ದೊಡ್ಡವರು, ಕೂತ್ಕೊಳ್ಳಿ. ತತ್ತ ಒಂದು ಸಖತ್ ಕಾಬಿಡಿ ಒಬ್ಬ ಭಯಾನಕ ವರ್ಲ್ಡ್ ಫೇಮಸ್ ಪಿಓಟ್ ಇದ್ದಂತೆ ಬುಡ್ಡ. ಅವನ ಹತ್ರ ಒಬ್ಬ ಅಮಾಯಕ ಫೋಟೋಗ್ರಾಫರ್ ತಗಲಾಕಬಿಟ್ಟಿರುತ್ತೆ ಚೋಕ್ರ. ಆ ಚೋಕ್ರನಿಗೆ ಆ ಬುಡ್ಡ ಎಣ್ಣೆ ಆಸೆ ತೋರಿಸಿ ಕಿತ್ತೋಗಿ ಪೀಸ್ ಪೀಸ್ ಆಗಿರೋ ನನ್ನ ಕಾಂದನ ಒಂದು ಮಾಡೋ ಮರಿ ಅಂದಂತೆ. ಅದಕ್ಕೆ ಆ ಮರಿ ಸರಿ ಅಂದಂತೆ. ಯಾರಿಗಾದ್ರೂ ಈ ಕತೆ ಹೇಳಿದ್ರೆ ನಗಲು ಬರ್ತದೆ, ಆದರೂ ನಾನು ನಗಲಿಲ್ಲ. ಒಪ್ಕೊಂಡೆ, ಒಪ್ಕೊಂಡಿದ್ದ ತಪ್ಪಿಗೆ ನನ್ನ ಲೈಫೇ ಚಿತ್ರಾನ ಆಗೋಯ್ತು, ನನ್ನ ಬದುಕೆ ಕತ್ಲಾಗೋಯ್ತು. ನಿನ್ನಿಂದ, ನಿನ್ನಿಂದ ತಸ, ನಿನ್ನಿಂದ. ಅರುಣ್, ನನ್ನ ಬದುಕಲ್ಲಿ ಆರಿ ಹೋದ ದೀಪಗಳನ್ನು ಬೆಳಗಿಸಿದಂಥವ್ನು ನೀನು.
ನಿನ್ನ ಬದುಕನ್ನು ನಾನು ಕತ್ಲೆ ಮಾಡ್ತೀನ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದ್ಮೇಲೆ ತತ್ತ ನಾನು ನಿನಗೆ ಪ್ರಾಮಿಸ್ ಮಾಡಿದ್ನಲ್ಲ ನಿಮ್ಮ ಫ್ಯಾಮಿಲಿ ಫೋಟೋ ಅಂತ ನನ್ನ ಕೈಲಿ ಆಗಲ್ಲ. ನಾನು ಪ್ರಾಮಿಸ್ ಮಾಡಿದ್ನಲ್ಲ ನನಗೋಸ್ಕರ ಬಾಯ್. ಬಿಡ್ತಾತ ಬಿಡ. ಅರುಣ್, ನನಗೆ ನಿನ್ನ ಪ್ರಾಮಿಸ್, ನನ್ನ ಫ್ಯಾಮಿಲಿ ಫೋಟೋ ಯಾವುದು ಬೇಕಾಗಿಲ್ಲ. ಐ ವಾಂಟ್ ಯುವರ್ ಫ್ರೆಂಡ್ಶಿಪ್. ನೀನು ಯಾವಾಗಲೂ ನನ್ನ ಜೊತೆಯಲ್ಲಿ ಇರಬೇಕು. ನೀನಿಲ್ಲದೆ ನಾನು ಬದುಕೋದು ಕಷ್ಟ ಅರುಣ್. ತಾತ ನಿನಗೆ ನಾನೊಂದು ವಿಷಯ ಹೇಳಬೇಕು. ನಾನು ಮುಚ್ಚಿಟ್ಬಿಟ್ಟಿದ್ದೀನಿ, ಹೇಳಿಲ್ಲ. ಕೂತ್ಕೊ ಹೇಳ್ತೀನಿ. ಕೂತ್ಕೋತಿತ್ತ? ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತೆ, ಪ್ರಾಣಕ್ಕಿಂತ ಹೆಚ್ಚಾಗಿ. ತಾತ ಸಂತೋಷ ಪಡ್ತೀನಿ. ನೀನು ಅವಳನ್ನೇ ಮದುವೆ ಆಗು. ಒಂದು ವೇಳೆ ನೀನು ಬಡವ ಅಂತ ಅವ್ರ ಮನೆಯವರು ಒಪ್ಪದೇ ಇದ್ರೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತೀನಿ. ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೇನೆ. ಬೇಡ ತಾತ, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಇನ್ನೇ ಯಾರನ್ನು ಪ್ರೀತಿಸ್ತಾ ಇದ್ದಾಳೆ? ಸಾಧ್ಯವೇ ಇಲ್ಲ. ಅವಳು ನಿನ್ನೇ ಪ್ರೀತಿಸ್ಬೇಕು. ತಾತ, ನಾನು ಪ್ರೀತಿಸ್ತಾರೋ ಹುಡುಗಿ ಯಾರು ಅಂತ ಗೊತ್ತಾ? ಕೇಳ್ತಾತ ಯಾರು ಅಂತ ಕೇಳ್ತ? ಯಾರು? ನಿನ್ನ ಮೊಮ್ಮಗಳು ಗೀತಾ. ತಾತ, ನಾನು ನಿನಗೆ ದ್ರೋಹ ಮಾಡಿದೆ ಅಲ್ಲ, ಇವತ್ತಿನ ನಿನಗೂ ನಿನ್ನ ಫ್ರೆಂಡ್ಶಿಪ್ಗೂ ಈ ಅರಮನೆಗೂ ಗುಡ್ ಬೈ. ಗುಡ್ ಬೈ. ಅರುಣಪ್ಪ, ಅರುಣಪ್ಪ ಎದ್ದೇಳಿ. ವಿಜಯ, ನಾನು ಇಲ್ಲಿ ಮಲಗಿದ್ನ? ಅಲ್ಲ ಅರುಣಪ್ಪ, ಜ್ಞಾನ ಇಲ್ದರಂಗೆ ಕುಡಿಯೋದಾ? ಅದು ತಾತ ಬೆಳಗಿನ ಎದ್ದು ನಿಮ್ಮ ಪ್ರೀತಿ ವಿಷಯನ ಗೀತಮ್ಮನವ್ರ ಹತ್ರ ಹೇಳಿ ಮಾತಾಡ್ಕೊಂಬರಕ್ಕೆ ಅಂತ ಕಾಲೇಜ್ ಹತ್ರ ಹೋಗಿದ್ದಾರೆ. ಪಾರ್ಕಿಂಗ್ ಆ ಕಡೆ ಸರ್. ಸರಿ, ಇವಳು ನನ್ನ ಮೊಮ್ಮಗಳು, ಇಲ್ಲಿ ಓದ್ತಿದ್ದಾಳೆ, ಮೀಟ್ ಮಾಡಬೇಕು. ಇವರ ಇನ್ನೇನು ಬರೋ ಟೈಮ್ ಆಯ್ತು, ಇಲ್ಲೇ ಬಂದ್ಬಿಡ್ತಾರೆ ಸರ್. ಅಲ್ಲಿವರೆಗೂ ಅಲ್ಲಿ ವೇಟ್ ಮಾಡಿ. ರೈಟ್. ಏನು ಹೇಳ್ತಾ ಇದ್ದೀಯ ಅರುಣ್? ತಾತ ನಿಂಗೆ ಗೊತ್ತಾ, ನಾನು ಎಲ್ರಿಗೂ ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಇದುವರೆಗೂ ಯಾರು ಅರುಣ್ ಸ್ಮೈಲ್ ಪ್ಲೀಸ್ ಅಂತ ಹೇಳೇ ಇಲ್ಲ.
ಒಂದು ಹುಡುಗಿ ಕೈ ಹಿಡ್ಕೊಂಡು ಮಾತಾಡ್ಸಿದ ತಕ್ಷಣ ಲವ್ ಅಂತ ತಿಳ್ಕೊತೀವಲ್ಲ, ಅದು ನಮ್ಮ ತಪ್ಪು. ಲವ್ವೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ ಅಂತ ನಮ್ಗೆ ಅರ್ಥ ಆಗಲ್ಲ. ನಾಳೆ ಕಮ್ಮಿ ನೋಡಿ ತತ್ತ, ನಿಂಗೆ ಗೊತ್ತಾ ಈ ಜಗತ್ತಲ್ಲಿ ಯಾರಿಗೂ ಹೇಳದೆ ಇರೋಂಥ ಸತ್ಯ ಅವಳು ನನಗೆ ಹೇಳಿದಾಳೆ. ಅವಳು ನನ್ನ ತುಂಬ ನಂಬ್ತಾಳೆ ತತ್ತ. ನಾನು ಪ್ರೀತಿಸ್ತಿರೋ ವಿಷಯ ಅವಳಿಗೇನಾದರೂ ಗೊತ್ತಾದರೆ ನನ್ನನ್ನು ತುಂಬ ಚೀಪಾಗಿ ನೋಡ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಷಯ ಅವಳು ಗೊತ್ತಾಗೋದು ಬೇಡ. ಇಷ್ಟು ಒಳ್ಳೆಯವನಾಗಿರಬಾರ್ದು, ಅವಳನ್ನು ಅಷ್ಟೊಂದು ಪ್ರೀತಿಸ್ತೀಯಾ, ಅವಳು ನಿನಗೆ ಸಿಗ್ಬೇಕು ತಾನೆ. ಹಣೆಯಲ್ಲಿ ಬರೆದಿದ್ರೆ ಸಿಗ್ತಾಳೆ ನಿಜ ಅಂತೆ. ಹಾಯ್ ಗೀತಾ. ಅರುಣ್ ಎಲ್ಲಿದ್ಯಾ, ಏನಾಯ್ತು ನಿಂಗೆ? ಅದು ಅರುಣ್, ಐ ಆಮ್ ಸಾರಿ. ನಿನ್ನೆ ನೀನ್ ಏನೋ ಹೇಳ್ಕೋಬೇಕು ಅಂತ ಕಾಫಿ ಡೇಗ್ ಬಂದಿದ್ಯಲ್ಲ, ಛೇ, ನನ್ ಕಷ್ಟ ಹೇಳ್ಕೊಳ್ಳೋದ್ರಲ್ಲಿ ನಿನ್ ವಿಷಯ ಕೇಳೋದೇ ಮರ್ತೋಯ್ತು. ಇಟ್ಸ್ ಓಕೆ. ಇಡೀ ರಾತ್ರಿ ನಿದ್ದೆ ಬರ್ಲಿಲ್ಲ ಗೊತ್ತಾ ನಂಗೆ, ಎಷ್ಟು ಫೋನ್ ಮಾಡ್ದೆ. ನಂಗ್ ಕ್ಲಾಸ್ಗೆ ಹೋಗಕ್ಕೂ ಬೇಜಾರು. ಸರಿ, ನೀ ಬೇಗ ಬಾ, ನಾ ಬೆಟ್ಟದಲ್ಲೇ ಕಾಯ್ತಾ ಇದ್ದೀನಿ. ಬೇಗ ಬಾ. ಬರ್ತೀನಿ, ನಾನು ಬರ್ತಾ ಇದ್ದೀನಿ. ಓಕೆ ತತ್ತ, ನಾನು ಗೀತನ್ ಮೀಟ್ ಮಾಡಕ್ ಹೋಗ್ಬೇಕು, ಹೋಗ್ತೀನಿ. ಹೇಗ್ ಹೋಗ್ತೀಯ? ತತ್ತ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿಂದ ಬೈಕಲ್ಲಿ ಹೋಗ್ತೀನಿ, ನೀವು ಹೋಗಿ. ಹಾಯ್ ಅರುಣ್, ಐ ಆಮ್ ಸೋ ಸಾರಿ, ಸೋ ಸೋ ಸಾರಿ. ಅದೇನ್ ವಿಷಯ ಅಂತ ಹೇಳು, ಹೇಳು. ಅದು ನಾನು, ನನಗೊಬ್ರು ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ನಲ್ಲ, ನಿನ್ನ ಬಿಟ್ಟು. ಓಲ್ಡ್ ಮ್ಯಾನ್, ಇವತ್ತು ನಾಳೆನೋ ಟಿಕೆಟ್? ಯಾಕೆ, ಏನಾಯ್ತು ಅವ್ರಿಗೆ? ಎನಿಥಿಂಗ್ ರಾಂಗ್ ವಿತ್ ಇಸ್ ಹೆಲ್ತ್? ಡಾಕ್ಟರ್ ಸಪೋರ್ಟ್ ಏನಾದರೂ ಬೇಕಾ? ಇಲ್ಲ ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ಸೂಪರ್, ತುಂಬ ಚೆನ್ನಾಗಿದ್ದಾರೆ. ಮತ್ತೆ ಅವ್ರ ವಿಷಯ ನಂಗೆ ಯಾಕೆ ಹೇಳಬೇಕು ಅನ್ಕೊಂಡೆ? ಅವರು ಬರೀ ನನ್ನ ಫ್ರೆಂಡ್ ಅಲ್ಲ. ಇದೇ ಊರಲ್ಲಿದ್ದಾರೆ. ಅದೆಷ್ಟು ವರ್ಷ ಆಯ್ತು. ನಮ್ ಸಂತೋಷಕ್ಕೆ ಅರುಣೇ ಕಾರಣ. ಅರುಣ್, ಥ್ಯಾಂಕ್ ಯು ಸೋ ಮಚ್. ತಾತ, ನಾನ್ ಅಪ್ಪ ಅಮ್ಮನ ಹತ್ರ ಸರಿಯಾದ ಸಮಯ ನೋಡಿ ಮಾತಾಡ್ತೀನಿ. ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ತಾತ. ನನ್ನ ಆಸೆನೂ ಅದೇನಮ್ಮ. ಅಪ್ಪ ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ನೀವ್ ಬದುಕಿಲ್ಲ ಅಂತ? ಬಾಮ್ಮ ಹೇಳ್ತೀನಿ. ನಿನ್ನ ಮನಸ್ಸಿನ ನೆನಪಿನ ಅರಸ
ತಾಯಿ ನೀನು ನಿನ್ನೆ ಯಾಕ್ ನೀನು ಹೇಳ್ದೆ ಕೇಳ್ದೆ ಹಾಗ್ ಬಂದ್ಬಿಟ್ಟೆ? ಆಮೇಲೆ ನಾನು ತಾತ ಹುಡುಕಿದ್ವಿ, ನೀನು ಎಲ್ಲೂ ಇಲ್ಲ. ಇಲ್ಲ ಇಲ್ಲ, ಸ್ಟುಡಿಯೋ ಇಂದ ಅರ್ಜೆಂಟ್ ಫೋನ್ ಬಂತು, ಅದಕ್ಕೆ ಹೊರಟ್ಬಿಟ್ಟೆ. ಅದಕ್ಕೆ ಯು ಹ್ಯಾವ್ ಅ ಸರ್ಪ್ರೈಸ್. ಸರ್ಪ್ರೈಸ್? ಹಾಯ್ ಅರುಣ್. ಹಾಯ್. ಗೊತ್ತಾಯ್ತಾ ಡಾಕ್ಟರ್ ವಿಶಾಲ್? ಅರುಣ್, ನಾನು ಗೀತಾ ದಿನದಲ್ಲಿ ಒನ್ ಅವರ್ ಆದ್ರೂ ಫೋನಲ್ಲಿ ಮಾತಾಡ್ತೀವಿ, ಅದ್ರಲ್ಲಿ ಮುಕ್ಕಾಲು ಗಂಟೆ ನಿಮ್ದೇ ವಿಷಯ. ಅರುಣ್ ಹಾಗಂದ, ಅರುಣ್ ಹೀಗಂದ, ಅರುಣ್ ಆ ತರ ಬಟ್ಟೆ ಹಾಕೊಂಡಿದ್ದ, ಅರುಣ್ ಈ ತರ ಮಾತಾಡ್ದ. ಸಮಟೈಮ್ಸ್ ನನಗಂತೂ ತುಂಬಾ ಜಲಸ ಆತ ನಿಮ್ ಮೇಲೆ. ಬಟ್ ಸೀರಿಯಸ್ಲಿ, ಯು ಆರ್ ಫ್ಯಾಬ್ಲಸ್ ಪರ್ಸನ್. ಗೀತಾ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ ಅಂತ ತುಂಬಾ ಸಲ ಫೋರ್ಸ್ ಮಾಡಿದ್ಲು, ಆಗ್ಲಿಲ್ಲ, ಕೆಲ್ಸದ ಬಿಸಿ. ಇವಳು ಮೀಟ್ ಮಾಡೋಷ್ಟು ಟೈಮ್ ಇಲ್ಲ, ಆದ್ರೆ ಇವಳು ತಾತನ್ನ ಮೀಟ್ ಮಾಡ್ಕೊಂಡು ಇವತ್ತು ತುಂಬಾ ಖುಷಿಯಾಗಿದ್ದಾಳೆ. ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಾಳೆ. ಎನಿವೇಸ್, ಯು ಆರ್ ಎ ಗ್ರೇಟ್ ಮ್ಯಾನ್. ಅರುಣ್, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅರುಣ್. ತುಂಬಾ ಒಳ್ಳೆ ಜಾಗದಲ್ಲಿದೆ ನಿಮ್ ರೂಮು. ನಮ್ಮಿಬ್ರು ಒಳಗೆ ಕರೆಯಲ್ವಾ? ಒಳಗೆ ಬನ್ನಿ. ಕಮ್ ಅರುಣ್. ಏನಿದು? ಅದು ರಾತ್ರಿ ಕೈ ಜಾರಿ. ಇದು ವಿಶಾಲ್ ಅರುಣ್ ಜೊತೆ ಹೊರಗಡೆ ಮಾತಾಡ್ತಾರೆ. ನಾನ್ ಕ್ಲೀನ್ ಮಾಡ್ತೀನಿ. ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ಬನ್ನಿ ಅರುಣ್, ಕ್ಲೀನ್ ಮಾಡ್ತಾಳೆ. ಬನ್ನಿ ಬನ್ನಿ ಬನ್ನಿ. ಅರುಣ್, ಗೀತಾ ತುಂಬಾ ರಿಸರ್ವ್ಡ್ ಗೊತ್ತಾ? ಇನ್ಫ್ಯಾಕ್ಟ್ ಅವಳು ಯಾರ ಜೊತೆನೂ ಮಾತಾಡಲ್ಲ. ಅಂಥದ್ರಲ್ಲಿ ಅವಳು ನಿಮ್ಮನ್ನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂದ್ರೆ ನನಗೆ ಅರ್ಥ ಆಗತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ಇನ್ಫ್ಯಾಕ್ಟ್ ಅವಳು ನಿಮ್ಮ ಜೊತೆ ಇದ್ದಾಳೆ ಅಂದ್ರೆ ನನಗೆ ಟೆನ್ಷನೇ ಇಲ್ಲ ನೋಡಿ. ನಾನು ಗೀತನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಅವಳು ಒಂದ್ ನಿಮಿಷದಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬಹುದು, ಆದ್ರೆ ನನಗೆ ಅದು ಇಷ್ಟ ಇಲ್ಲ. ಗೀತನ ಅವ್ರ ಅಪ್ಪ ಅಮ್ಮನಿಂದ ದೂರ ಮಾಡಿ ನಾನು ಮದುವೆ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿ ನಮ್ಮ ಅಪ್ಪ ಅಮ್ಮನ ಕಾಣಬೇಕು ಅಂತ ಆಸೆ. ನನ್ನ ಎಂ ಡಿ ಮುಗಿಯೋಕ್ಕೆ ಇನ್ನೂ 6 ತಿಂಗಳು ಬೇಕು. ಅಷ್ಟರಲ್ಲಿ ಗೀತನಿಗೆ ಅವ್ರು ಬೇರೆ ಮದುವೆ ಫಿಕ್ಸ್ ಮಾಡ್ತಾರೆ. ಏನು ಮಾಡಬೇಕು ಅಂತ ಟೆನ್ಷನಲ್ಲಿದ್ದೆ. ಆದರೆ ಗೀತಾ ಹೇಳಿದ್ರು, ನಿಮ್ಮ ಹತ್ರ ಮಾತಾಡಿದ್ದೀನಿ, ನೀವು ಹೆಲ್ಪ್ ಮಾಡ್ತೀರಾ? ಹೇಳದೆ ಮಾಡ್ಬಿಡೋಣ. ವಿಶಾಲ್ ವಿಶಾಲ್, ತಾತನ್ ಮೀಟ್ ಮಾಡ್ತಾರ ನೀವು? ವಿಶಾಲ್, ನಾನು ಕೇಳದೆ ಮರ್ತ್ಬಿಟ್ಟೆ, ತಾತನ್ ಮೀಟ್ ಮಾಡ್ತಾ ವಿಶಾಲ್. ಅಯ್ಯೋ, ನಾನಾ? ನೋ ನೋ ನೋ, ಐ ಆಮ್ ಸ್ಕೇರ್ಡ್. ನೋ ನೋ, ಐ ಆಮ್ ನಾಟ್ ಗೋಯಿಂಗ್. ಒಂದ್ ನಿಮಿಷ, ಬನ್ನಿ ಬನ್ನಿ. ಅರುಣ್, ಏ ಅರುಣ್, ತಾತ 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 ಬರ್ತಿದ್ದಾರೆ. ಏನಾಯ್ತು? ತಾತ ವಿಶಾಲ್ ಅಂತ, ಗೀತನ್ ಫ್ರೆಂಡ್. ಕೈ ಕೊಡಿ, ಕೈ ಕೊಡಿ. ಹಲೋ ಅಂಕಲ್. ತಾತ ಡಾಕ್ಟ್ರು, ಡಾಕ್ಟ್ರು. ಗೀತಾ, ಇವ್ರಿಗೆ ಮನೆ ತೋರಿಸಿ. ಮನೆ ನೋಡಿ, ತುಂಬಾ ಚೆನ್ನಾಗಿದೆ. ಓಲ್ಡ್ ಹೌಸ್, ಅರಮನೆ. ನೋಡಿ ನೋಡಿ, ಗೀತಾ ಕರ್ಕೊಂಡು ಹೋಗಿ. ಓಕೆ. ನೀನು ಅವನು ಯಾರು ಅಂದೆ? ನಮ್ ಗೀತಾ ಪ್ರೀತಿಸ್ತಿರ ಹುಡುಗ ತಾತ. ಅಂದ್ರೆ ಅವನಿಗೋಸ್ಕರ ನೀನು? ತಾತ ಪ್ಲೀಸ್ ತಾತ. ಡಾಕ್ಟರ್ ಗೀತಾ, ಡಾಕ್ಟರ್ ವಿಶಾಲ್, ಎಷ್ಟು ಚೆನ್ನಾಗಿದೆಯಲ್ಲ. ಡಾಕ್ಟರ್ ಗೀತಾ ಫೋಟೋಗ್ರಾಫರ್ ಅವರು ಚೆನ್ನಾಗಿಲ್ಲ ಆಕ್ಟ್. ತಾತ ಅವರು ಡಾಕ್ಟ್ರು, ಸಾಯ್ತಿರೋರು ಪ್ರಾಣ ಉಳಿಸೋರು. ನಾನು ಸತ್ತಿರೋರ್ ಫೋಟೋ ಹಿಡಿದು ಅದಕ್ಕೆ ಬಣ್ಣ ಬೆಳೆದು ಕಾಫಿ ಟೀ ಕುಡಿಯೋನು. ತಾತ ಅವರಿಬ್ರಿಗೆ ಮದುವೆ ಆದರೆ ನಾನು ತುಂಬ ಖುಷಿ ಪಡ್ತೀನಿ. ಆದರೆ ಗೀತವ್ರ ಅಪ್ಪ ಅಮ್ಮ ಗೀತನಿಗೆ ಗಂಡು ನೋಡ್ತಾ ಇದ್ದಾರಂತೆ. ನಾನು ಅವರಿಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ನೀವೇ ನನಗೆ ಸಪೋರ್ಟ್ ಮಾಡ್ಬೇಕು ತಾತ. ಅವರಿಬ್ರು ಮದುವೆ ಮಾಡಿಸಿ ನೀನೆಷ್ಟು ಸಂತೋಷ ಪಡ್ತೀವಿ ದೇವರೇ ಬಲ್ಲ ಅರುಣ್. ಆದರೆ ನನಗೋಸ್ಕರವೇ ನಾನು ನನ್ನ ಮಗಳ ಮನೆಗೆ ಹೋದವನಲ್ಲ.
ಈಗ ಇವ್ರಿಗೂ ಸಹ ನಾನು ಹೋಗೋನಲ್ಲ. ಯಾಕೆ ಹೋಗ್ತೀರಾ ನೀವು? ನಾನು ಹೋಗ್ತೀನಿ, ಅವರೇ ಇಲ್ಲಿ ಬರೋ ಥರ ಮಾಡ್ತೀನಿ. ಹ್ಞೂ, ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಾತ. ನಮಸ್ಕಾರ. ಯಾರು ಬೇಕಿತ್ತು? ಸಾಹೇಬ್ರು ನೋಡ್ಬೇಕು. ಸಾಹೇಬ್ರು ಇಲ್ಲ, ಫೋಟೋ ಆರ್ಡ್ರ್ ಕೊಟ್ಟಿದ್ರು, ಕೊಡ್ಬೇಕಿತ್ತು. ಮೇಡಮ್ ಮೇಲ್ಗಡೆ ಇದಾರೆ, ಹೋಗಿ. ಏಯ್, ಫೋನ್ ಮಾಡಿ ಹೇಳಪ್ಪ. ಮೇಡಮ್, ಮೇಡಮ್, ನೀವು ಯಾರು? ಮೇಡಮ್, ನಾನು ಫೋಟೋಗ್ರಾಫರ್ ಮೇಡಮ್. ತುಂಬ ಹಿಂದೆ ಮೈಸೂರು ಲೇಡೀಸ್ ಹಾಸ್ಟೆಲಲ್ಲಿ ನಿಮ್ಮ ಫ್ಯಾಮಿಲಿ ಫೋಟೋ ತೆಗೆದಿದ್ದೆನಲ್ಲ ಮೇಡಮ್, ಇದು ಫೋಟೋ. ನೆನಪಾಯ್ತು ಮೇಡಮ್. ಅವತ್ತು ನೀವ್ಯಾರು ಅಡ್ರೆಸ್ ಕೊಡಲಿಲ್ಲ, ಫೋನು ಮಾಡಲಿಲ್ಲ. ಈ ಫೋಟೋ ನನ್ನ ಹತ್ರನೇ ಉಳ್ಕೊಂಡಿತ್ತು. ನೀವು ಕೊಟ್ಟ ದುಡ್ಡಲ್ಲಿ ಎರಡೊತ್ತು ಊಟ ಮಾಡಿದ್ದೀನಿ ಮೇಡಮ್. ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಸಾಹೇಬ್ರು ಹೇಗಿದ್ರು? ಕಮಿಷನರ್ ಅಲ್ವಾ, ಹೇಗೋ ಅಡ್ರೆಸ್ ತಿಳ್ಕೊಂಡ್ಬಂದೆ ಮೇಡಮ್. ಅನ್ನ ತಿಂದ್ರು ನಾ ತೀರಿಸ್ಬೇಕಲ್ವಾ ಮೇಡಮ್. ಮೇಡಮ್ ಪೇಪರ್ ಅಲ್ಲಿ ಹಾಕಪ್ಪ. ಫೋಟೋ ತುಂಬ ಚೆನ್ನಾಗಿದೆ. ಎಷ್ಟಾಯ್ತು ಮೇಡಮ್? 1000 ರುಪೀಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು ಯಾವಾಗಲಾದರೂ ಫೋಟೋ ತೆಗಿಬೇಕು ಅಂದ್ರೆ ಹೇಳಿ ಮೇಡಮ್. ಆಯ್ತಪ್ಪ. ಸಾರಿ ಮೇಡಮ್, ನಂದು ಇನ್ನೊಂದು ಆರ್ಡ್ರ್ ಇತ್ತು, ಆ ಫೋಟೋ ಜೊತೆ ಇಟ್ಬಿಟ್ಟಿದ್ದೀನಿ. ಆ ಪ್ಯಾಕ್ ಮಾಡೋನು ಒಟ್ಟಿಗೆ ಇಟ್ಟು ಪ್ಯಾಕ್ ಮಾಡಿಬಿಟ್ಟಿದ್ದಾನೆ, ತೊಗೊಂಡೋಗ್ತೀನಿ ಮೇಡಮ್. ಮರ್ತು ಬಿಟ್ಟೋಗ್ಬಿಡ್ತಿದ್ದೆ ಮೇಡಮ್. ಇವ್ರು ನಿಮ್ಗೆ ಗೊತ್ತಾ? ಇವ್ರು ಯಾರು ಗೊತ್ತಿಲ್ಲ ಮೇಡಮ್, ಮೈಸೂರಲ್ಲಿ ವರ್ಲ್ಡ್ ಫೇಮಸ್ ಇವರು. ಏನಾಗಿದೆ ಅವ್ರಿಗೆ? ಯಾರು ಇಲ್ವಂತೆ ಮೇಡಮ್. ಅದು ಹೆಂಡತಿ ಸತ್ ಮೇಲೆ ಮಕ್ಕಳೆಲ್ಲ ಬಿಟ್ಟು ಹೊರಟೋದ್ರಂತೆ. ಈ ಅಪ್ಪ ಅದೇ ದುಃಖದಲ್ಲಿ ಹಗಲು ರಾತ್ರಿ ಕುಡ್ದು 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 ಇವತ್ತು ನಾಳೆನೋ ಟಿಕೆಟ್ ತಗೊಳ್ಳೋ ಸ್ಥಿತಿಲಿದ್ದಾರೆ. ಅವ್ರು ಯಾರೋ ಇವ್ರು ನೋಡ್ಕೊಳ್ಳೋ ಡಾಕ್ಟರ್ ಫೋಟೋಗೆ ಆರ್ಡ್ರ್ ಮಾಡಿದ್ರು. ಅದೇ ಮೇಡಮ್, ಸತ್ತಾಗ ತಲೆ ಹತ್ರ ಇಟ್ಟು ಉದ್ಗಡೆ ಹಚ್ಚಕ್ಕೆ ಒಂದು ಫೋಟೋ ಬೇಕಲ್ಲ ಮೇಡಮ್, ಅದಕ್ಕೆ. ಅಯ್ಯೋ, ಅಪ್ಪ ಅಮ್ಮನ ಸಾಕ್ತಾ ಇರೋ ಮಕ್ಕಳು ಯಾಕಲ್ವಾ ಮೇಡಮ್? ಅವ್ರ ಹತ್ರ ಎಷ್ಟು ಕೋಟಿ ಇದ್ರೆ ಏನಂತೆ? ದೊಡ್ಡವ್ರು ಹೇಳ್ತಾರೆ ಅನ್ನ ತಿಂದಿದ್ ಋಣನೇ ತೀರಿಸ್ಬೇಕು ಅಂತ. ಅಂಥದ್ರಲ್ಲಿ ಮಕ್ಕಳು ಅನ್ಸ್ಕೊಂಡವರು ಸಾಯಕಾಲದಲ್ಲಿ ಜೊತೆಗಿದ್ದು ಜನ್ಮ ಕೊಟ್ಟು ಋಣ ತೀರಿಸ್ಬೇಕಲ್ವ ಮೇಡಮ್? ಇವ ಏನಿಗೂ ಬುದ್ಧಿ ಇಲ್ಲ, ಅಷ್ಟೊಂದು ದುಡ್ಡಿದೆ, ಇನ್ನೊಂದು ಮದುವೆ ಆಗೋದಲ್ವಾ? ಕೊನೆಗಾಲದಲ್ಲಿ ಯಾರಾದರೂ ಜೊತೆಗೆ ಬೇಕಾಗ್ತಾರಲ್ಲ ಮೇಡಮ್, ಇನ್ನೊಂದು ಮದುವೆನೇ ಆಗಿಲ್ಲ. ಇಷ್ಟಕ್ಕೂ ಬೇರೆಯವ್ರ ಸಂಸಾರದ ವಿಷಯ ನಮಗೆ ಯಾಕೆ ಮೇಡಮ್ ಅಲ್ವಾ? ಬರ್ತೀನಿ ಮೇಡಮ್. ಸತ್ತಾಗ ತಲೆ ಹತ್ರ ಇಟ್ಟು ಉದ್ಗಡೆ ಹೆಚ್ಚಕ್ಕೆ ಒಂದು ಫೋಟೋ ಬೇಕಲ್ಲ ಮೇಡಮ್? ಮಕ್ಕಳು ಅನ್ಸ್ಕೊಂಡವರು ಸಾಯಕಾಲದಲ್ಲಿ ಜೊತೆಗಿದ್ದು ಜನ್ಮ ಕೊಟ್ಟು ಋಣ ತೀರಿಸ್ಬೇಕಲ್ವ ಮೇಡಮ್? ಇಷ್ಟು ವರ್ಷ ಆದ್ಮೇಲೆ ಆದ್ರೆ ಈ ಮನೆಗೆ ಬಂದಲ್ಲವ್ವ, ಚೆನ್ನಾಗಿದ್ದೀರ ಅಪ್ಪ? ಹೇಗಿದ್ದಾರೆ ಅಪ್ಪ? ತುಂಬಾ ಸುಸ್ತಾಗಿದೆ, ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಮನೆ ಕಟ್ಟ ಹೋಗ್ಕಣವ. ಇಷ್ಟು ವರ್ಷ ನಿನ್ನಿಂದ ದೂರಾಗಿ ನೀನ್ ಚೆನ್ನಾಗಿದೀಯಾ ಅಂತ ಕೇಳೋ ಯೋಗ್ಯತೆನು ನಾನು ಕಳ್ಕೊಂಡ್ಬಿಟ್ಟೆ ಅಪ್ಪ. ನಿಜಕ್ಕೂ ಬಂದಿದೀಯಮ್ಮ ಅಡಿ ಅಂದ್ರೆ ಎರಡನೇ ಮಗಳು.
ಅಮ್ಮ ಇಷ್ಟು ವರ್ಷದಲ್ಲಿ ಅಪ್ಪನ ನೆನಪೇ ಆಗ್ಲಿಲ್ವಾ ಮಗಳೇ? ಅಪ್ಪನ್ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ಲೇ ಇಲ್ಲ. ಕ್ಷಮಿಸ್ಬಿಡು ಅಂತ ಅಷ್ಟೇ ಕೇಳಿ. ಅವತ್ತು ತಪ್ಪು ನಿಮ್ದು ಅನ್ನಿಸ್ತು, ಇವತ್ತು ತಪ್ಪು ನಮ್ದು ಅನ್ನಿಸ್ತಾ ಇದೆ. ಲಕ್ಷ್ಮಿ ನೋಡ್ದ್ಯಾ, ಇನ್ನು ನಾನು ಒಂಟಿ ಅಲ್ಲ, ನಮ್ಮನೆ ಮಹಾಲಕ್ಷ್ಮಿ, ನಮ್ಮ ಸಾವಿತ್ರಿ, ನಮ್ಮ ಅಳಿಯಂದಿರು, ನಮ್ಮ ಮೊಮ್ಮಗಳು ಎಲ್ಲರೂ ಬಂದಿದ್ದಾರೆ ನೋಡ್ದ್ಯಾ. ಹೊಸ ಎಲ್ಲರೂ ಬಂದಿದ್ದಾರೆ, ಇನ್ಮೇಲೆ ಅವರೆಲ್ಲರ ನಗು ಆನಂದ ಸಂತೋಷದಿಂದ ಈ ಮನೆ ತುಂಬಿಕೊಂಡಿರುತ್ತೆ. ಇಷ್ಟು ವರ್ಷ ಬಡ ಬಡ ಅಂತಿರೋ ಈ ಮನೆ ಇನ್ನು ಮೇಲೆ ಮೊದಲಿನ ಹಾಗೆ ಅರಮನೆ ಆಗತ್ತೆ, ಅರಮನೆ ಆಗತ್ತೆ, ಅರಮನೆ ಆಗತ್ತೆ. ತಗೊಳಪ್ಪ ಇಟ್ಕೋ, ಚಿಲ್ಲರೆ ಬೇಡ, ಮಜಾ ಮಾಡು. ತಾತಾ ಹೊಡೆದಲ್ಲಪ್ಪ, ಚಾನ್ಸ್ ಮೇಲೆ ಚಾನ್ಸು, ಚಾನ್ಸು ತಾತ. ಕಾರ್ ಇಲ್ಲ ಇದೆ ಬಸಯ್ಯ. ತಾತ ಇವತ್ತು ಮೇನ್ ವಿಕೆಟ್ ಢಮಾರ್, ಆಪರೇಷನ್ ಸಾವಿತ್ರಿ ಸೂಪರ್ ಸಕ್ಸಸ್. ಇವತ್ತು ನಾನು ಇಟ್ಟಿರೋ ಬಾಂಬ್ಗೆ ನಿಮ್ಮ ಮಗಳು ಹಾರ್ಟ್ ಬ್ಲಾಸ್ಟ್ ಆಗಿ ಓಡ್ ಬಂದು ನಿಮ್ಮ ಕಾಲಿಗೆ ಬಿದ್ದು ಗೊಳು ಅಂತ ಅಳೋದೊಂದೇ ಬ್ಯಾಲೆನ್ಸ್ ಅಬ್ಬಾ. ಅಂತೂ ಇವತ್ತಿಗೆ ತಾತನ ಕುಟುಂಬ ಜೋಡಣೆ ಕಾರ್ಯಕ್ರಮ 90% ಕಂಪ್ಲೀಟ್ ಆಯಿತು. ಲವ್ ಅರಮನೆ, ಅದೆಷ್ಟು ವರ್ಷದಿಂದ ಒಂದೇ ಕಲರ್ ಬಟ್ಟೆ ಹಾಕೊಂಡಿದೀಯೋ, ನಿನಗೂ ನನ್ನ ಥರ ಕಲರ್ ಕಲರ್ ಬಟ್ಟೆ ಹಾಕಿ ಹಾಕಿಸ್ತೀನಿ. ತಾತ ಅಂತೂ ಸಿಕ್ಕಲಿಲ್ಲ. ನೀನಾದರೂ ಸ್ವೀಟ್ಸ್ ತಿಂತೀಯಾ? ಗೀತಾ. ಹಾ ಗೀತಾ ಹೇಳೋ. ಅರುಣ್ ತಾತ ತುಂಬಾ ಸೀರಿಯಸ್ ಆಗಿದ್ದಾರೆ, ಅಪೋಲೋ ಹಾಸ್ಪಿಟಲ್ ಅಲ್ಲಿದ್ದಾರೆ, ಪ್ಲೀಸ್ ನೀನ್ ಬೇಗ ಬಾ. ಹಟೋ ಅಪೋಲೋ ಹಾಸ್ಪಿಟಲ್. ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಸಾಯ್ಬೋದು. ಮಾವ ನಿಮಗೇನೂ ಆಗಿಲ್ಲ, ಧೈರ್ಯವಾಗಿರಿ. ನಾನು ಕಣ್ಮುಚ್ಚೋಕ್ಕೆ ಮುಂಚೆ ನನ್ನೊಂದು ಆಸೆ ಮಗಳೇ. ಅಪ್ಪ ಹಾಗೆಲ್ಲ ಮಾತಾಡಬೇಡಪ್ಪ, ನಿನ್ನ ಆಸೆ ಏನಿದೆಯೋ ಇನ್ನು ಮುಂದೆ ನಾವೆಲ್ಲ ಹಾಗೆ ನಡ್ಕೊಳ್ತೀವಪ್ಪ. ಗೀತನ ಮದುವೆನ ನನ್ನ ಕಣ್ಣು ತುಂಬ ನೋಡ್ಬೇಕು. ಆಗ್ಲಿ ಮಾವ. ಮಿಸ್ಟರ್ ಆರಸ್ ಎಲ್ಲಿದ್ದಾರೆ? ಆದರೆ ಹುಡುಗನ್ನ ನಾನು ಹುಡುಕ್ತೀನಿ, ನನ್ನ ಚಾಯ್ಸ್. ಮದುವೆಗೆ ಗಂಡು ಮಕ್ಕಳನ್ನು ಕರೆ, ನಾನು ಕರೆದ್ರೆ ಅವ್ರು ಬರೋಲ್ಲ. ಏನಂದ್ರೆ ಅವ್ರಿಗೆ ಪ್ರಾಣ ಬರ್ತಾರೆ. ಆಗ್ಲಪ್ಪ. ಮಾವ ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಿಮ್ಮ ಆಸೆ ಅಂತೇನೆ ಆಗುತ್ತೆ. ನೋಡಿ ನೀವು ತುಂಬ ಹೊತ್ತು ಮಾತಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಲೆಟ್ ಹಿಮ್ ಟೇಕ್ ರೆಸ್ಟ್. ನೀವು ಲಾಂಜಲ್ಲಿ ಕೂತಿರಿ, ನಾನು ಫೋನ್ ಮಾಡಿದ್ಮೇಲೆ ಬಂದು ಕರ್ಕೊಂಡು ಹೋಗಿ. ಲೀವ್ ಹಿಮ್ ಅಲೋನ್. ಓಕೆ ಡಾಕ್ಟರ್.
You'll be perfectly all right. Hello, Tata. Yenai, Tata. He'll be all right. Sir, take rest. Excuse us, please. Sure. Nee ibru maatade. Bagalak. Tata. Beda. Angenu agilla. Mild attack ante. Kutko. Arun. ಯಾವ ಜನ್ಮದ ಋಣನೋ ಏನೋ, ನಿನ್ನಿಂದ ದೂರವಾದ ನನ್ನ ಮಕ್ಕಳು ವಾಪಸ್ ಮನೆಗೆ ಬಂದಿದ್ದಾರೆ. ನಿನ್ ಮಾಡಿದ ಒತ್ತಾಯಕ್ಕೆ ಗೀತನ ಮದುವೆಗೆ ಅವರನ್ನು ಒಪ್ಪಿಸಿದ್ದೆ. ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್ ತಾತಾ. ನೀನು ನೊಂದು ನನ್ನ ಮನೆಗೆ ತಂದ ಸಂತೋಷದ ಋಣಾನ ನನಗೆ ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅರುಣ್. ಹಾಗೆಲ್ಲ ಮಾತಾಡಬೇಡಿ ತಾತಾ, ನೀವು ಚೆನ್ನಾಗಿರಬೇಕು ಅಷ್ಟೇ. ನಗ್ನಗ್ತಾ ಇರಬೇಕು. ನೀವು ಆಸೆ ಪಟ್ಟಿರೋ ಥರ ನಿಮ್ಮನೆ ಸಂತೋಷದಿಂದ ತುಂಬಿರಬೇಕು. ಅದು ನನ್ನ ಆಸೆ ಕೂಡ. ಅದಕ್ಕೆ ಅದಕ್ಕೆ ನಾನು ನಿನ್ನ ಮೇಲೆ ಅರಮನೆಗೆ ಬರ. ವಾಟ್, ಹಾಗೆಲ್ಲ ತಮಾಷೆಗೂ ಮಾತಾಡಬೇಡ. ಎಲ್ಲರನ್ನು ಹತ್ತಿರ ತಂದು ಈಗ ನೀನು ನನ್ನಿಂದ ದೂರ ಆಗಬೇಡ. ನೀನು ಚೆನ್ನಾಗಿರಬೇಕು ಅಂದರೆ ನಾನು ಮತ್ತೆ ಅರಮನೆಗೆ ಬರಬಾರ್ದು ತಾತ. ನಿಂಗೆ ಗೊತ್ತಾ, ನಿನ್ನ ಮಗಳು ಹಳ್ಳಿನ ಬದುಕಲ್ಲಿ ನಾನು ದೊಡ್ಡ ಆಟ ಆಡಿದ್ದೀನಿ. ಈಗ ನಾವಿಬ್ರು ಪರಿಚಯ, ನಾವಿಬ್ರು ಕ್ಲೋಸ್, ನಾವಿಬ್ರು ಸೇರ್ಕೊಂಡು ಈ ನಾಟಕ ಆಡಿದ್ದೀವಿ ಅಂತ ಅವ್ರಿಗೇನಾದ್ರೂ ಗೊತ್ತಾದರೆ ಗೀತನ ಮದುವೆ ನಿಂತೋಗ್ಬೋದು. ಅವರು ಮತ್ತೆ ನಿನ್ನನ್ನು ಬಿಟ್ಟು ಹೊರಟೋಗ್ಬೋದು. ಆಮೇಲೆ ನೀನು ದಾಡಿ ಬಿಟ್ಕೊಂಡು ಕೊನೆಯಾಗಿ ಸಿಪ್ಪಾಯಿ ಸೇಬ್ ಕಮಾನ್ ಅರುಣ್ ಅಂತ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನಾನು ನಿನ್ನನ್ನು ನೋಡಬೇಕು ಅನ್ನಿಸ್ದಾಗ ಬರ್ತೀನಿ. ಆದರೆ ನಮ್ಮಿಬ್ಬರಿಗೂ ಮುಂಚೆಯಿಂದನೂ ಪರಿಚಯ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಪ್ಲೀಸ್. ನಾನು ಯಾಕೆ ನಿನ್ನ ಮಗ ಆಗೋಗ್ಲಿಲ್ಲ ಅನ್ನಿಸ್ತಾ ಇದೆ. ನೆಕ್ಸ್ಟ್ ನೆಕ್ಸ್ಟ್ ಜನ್ಮ ಹಾಯ್ ಗೀತಾ. ಅರುಣ್ ಅಪ್ಪ ಅಮ್ಮ ನನ್ನ ವಿಶಾಲ್ ಮದ್ವೆಗೆ ಒಪ್ಕೊಂಡ್ರು ಅರುಣ್? ನನಗೆ ತುಂಬಾ ಖುಷಿ ಆಗ್ತಿದೆ ಗೀತಾ. ಇಷ್ಟರಲ್ಲಿ ಮುಹೂರ್ತ ನೋಡಿ ಮದ್ವೆ ಮುಗಿಸ್ಬಿಡೋಣ ಅಂತ ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆಯಲ್ಲ. ಈ ಖುಷಿಗೆ ನೀನೇ ಕಾರಣ ಅರುಣ್. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನಗೆ ಥ್ಯಾಂಕ್ಸ್ ಹೇಳಬಾರ್ದು. ಐ ಆಮ್ ಯುವರ್ ಫ್ರೆಂಡ್. ಯು ಆರ್ ಸೋ ವಂಡರ್ಫುಲ್ ರಿಯಲಿ. ಅದಕ್ಕಿಂತ ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಏನು? Thank you.
ಬಡಿದ ಕೈಗಳ ತಪ್ಪನು ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು. ಅರುಣ್, ಮನೆಗೆ ಬಂದ ತಕ್ಷಣ ಜಾರ್ಬಿಟ್ಟೆ ಮೇಡಮ್. ತುಂಬಾ ದೊಡ್ಡ ಮನೆ ಮೇಡಮ್, ಒಳ್ಳೆ ಅರಮನೆ ತರ ಇದೆ. ನಿಮ್ಮ ನೋಡಿದ ತಕ್ಷಣ ಅನ್ಕೊಂಡೆ ದೊಡ್ಡ ಮನೆಯವರು ಅಂತ. ಅಪ್ಪ, ಈ ಹುಡುಗ ಅರುಣ್ ಅಂತ, ಫೋಟೋಗ್ರಾಫರ್. ನಾವು ಮತ್ತೆ ಈ ಮನೆಗೆ ಬರೋಕೆ ಈ ಹುಡುಗನೇ ಕಾರಣ ಅಪ್ಪ. ಅದಕ್ಕೆ ಮದುವೆ ಫೋಟೋ ತೆಗೆಯಕ್ಕೆ ಇವನ್ನೇ ಕರೆಸಿದೀನಿ. ನಮಸ್ತೆ ಸರ್. ಅರುಣ್, ಅವತ್ತೊಂದಿನ ಮನೆ ಆಚೆ ಫೋಟೋ ತೆಗೆದಿದ್ನಲ್ಲ ಸರ್, ನೆನಪಿಲ್ವಾ ಸರ್? ಮರ್ತು ಹೋಗಿದೆ. ನಮ್ಮಂತವ್ರು ಎಷ್ಟೋ ಜನ ಅಲ್ವಾ ಸರ್, ನೆನಪಲ್ಲಿರುತ್ತೆ. ಬಂದೆ ಇಲ್ ಬಾಪ. ಅರುಣ್, ಇವರಿಬ್ರು ನನ್ನ ಮಕ್ಕಳು. ಗೀತಾ, ಹಾಯ್. ನಿಮ್ ಸ್ಮೈಲ್ ಚೆನ್ನಾಗಿದೆ. ಇವಳು ನೀತಾ. ಹಾಯ್. ಒಂದ್ ನಿಮಿಷಪ್ಪ, ಬರ್ತೀನಿ. ದುಡ್ಡು ತಗೋಪ್ಪ, ಚೌಲ್ಟ್ರಿಗೆ ಬಂದ್ಬಿಡು. ಮೇಡಮ್, ಈ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಅವರಿಬ್ರು ನನ್ನ ತಮ್ಮಂದ್ರು. ಅವ್ರು ವಾಷಿಂಗ್ಟನ್ ಅಲ್ಲಿ ಇದ್ದಾನೆ, ಇವನ್ ಸಿಡ್ನಿಲಿ ಇದ್ದಾನೆ. ಒಂದೇ ಫ್ಯಾಮಿಲಿ. ಮತ್ತೆ ಬೇರೆ ಬೇರೆ ಫೋಟೋ ಆಕ್ಟ್ ಮೇಡಮ್ ಹಾಕಿದಿರಾ? ನಾಳೆ ಮದುವೆಗೆ ಬರ್ತಿದಾರ ಇವರು? ಮೇಡಮ್, ನಾಳೆ ಚೌಲ್ಟ್ರಿಲಿ ಎಲ್ಲರೂ ಒಟ್ಟಿಗೆ ನಿಲ್ಸಿ ನಾನೊಂದು ಫೋಟೋ ತೆಗಿತೀನಿ ಮೇಡಮ್. ಇಷ್ಟು ದೊಡ್ಡದು ಮಾಡ್ಕೊಡ್ತೀನಿ. ಇಲ್ಲ, ಹಾಕೊಂಬಿಡಿ ಮೇಡಮ್. ಒಂದ್ ಫ್ಯಾಮಿಲಿ ಅಂದ್ಮೇಲೆ ಒಟ್ಟಿಗೆ ಇದ್ರೇನೆ ಚಂದ ಮೇಡಮ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಮೇಡಮ್. ನಾನು ತೆಗಿತೀನಿ. ಇವತ್ತಲ್ಲ ನಾಳೆ ನಂತರ ನಿನಗೂ ಬಣ್ಣ ಬಣ್ಣದ ಬಟ್ಟೆ ಹಾಕಿ ಹಾಕಿಸ್ತೀನಿ. ಯಜಮಾನ್ರೆ, ಕುಡಿಬೇಡಿ, ಕುಡಿಬೇಡಿ ಯಜಮಾನ್ರೆ. ಕುಡಿಯೋದು ಬಿಟ್ಬಿಟ್ಟಿದ್ದೀರಿ. ಕುಡಿಯೋದು ಬಿಟ್ಟು ನನ್ನ ಮಕ್ಕಳು ಬರ್ತಾರೆ, ಅವ್ರನ್ನೆಲ್ಲ ನೋಡ್ಬೇಕು ಅಂತ ಕನಸು ಕಟ್ಕೊಂಡು ನಿಮ್ದೇ ಆಗಿದ್ರಿ. ಈಗ ಯಾಕೆ ಮತ್ತೆ ಶುರು ಮಾಡಿದ್ರಿ? ಡಾಕ್ಟರ್ ಬೇರೆ ಕುಡಿದ್ರೆ ನಿಮ್ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಬಂಗಾರದಂಗ್ ಬಾಳೋ ಕಾಲದಲ್ಲಿ ಏನಿದೆಲ್ಲ ಯಜಮಾನ್ರೆ, ನಿಮ್ ಕೈ ಮುಗಿತೀನಿ. ದಯಮಾಡಿ ಕುಡಿಬೇಡಿ ಯಜಮಾನ್ರೆ, ಕುಡಿಬೇಡಿ. ನೀನ್ ತಡಿಬೇಡ, ನಾನು ಕುಡಿಲೇಬೇಕು. ಅರುಣ, ಅವನು ನಮ್ಮ ಬದುಕಲ್ಲಿ ಇನ್ಮೇಲೆ ಬರೋದಿಲ್ಲ, ಅದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಸಾವಿತ್ರಿ ಈ ಮದುವೆಗೆ ಅವನೇ ಫೋಟೋ ತೆಗಿಬೇಕು ಅಂತ ಹೇಳಿಬಿಟ್ಲು. ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅವನಿಲ್ಲಿಗೆ ಬಂದರೆ ಎಷ್ಟು ನೋವು ಅನುಭವಿಸ್ತಾನೋ. ನೀನೇ ಯೋಚನೆ ಮಾಡು, ತಾನು ಪ್ರೀತಿಸಿದ ಹುಡುಗಿ ಮದುವೆನ ತನ್ನ ಕಣ್ಣೆದುರಿಗೆ ಅವನು ಹೇಗೆ ನೋಡ್ತಾನೋ. ಅಯ್ಯೋ, ಅವನೇ ಫೋಟೋ ತೆಗಿಬೇಕು. ಅವನು ನೊಂದ್ಕೊಳ್ಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಬಸ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಬಸ, ಏನಾದರೂ ಮಾಡು. ಅವನು ಅವನು ಇಲ್ಲಿಗೆ ಬರಕೂಡ್ದು. ಅವನು ಈ ಮದುವೆ ಬರಬಾರ್ದು. ನಿಮ್ ಜೊತೆ ಅಕ್ಕ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾಳೆ. ಹೌದಾ? ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಅರುಣ್, ನೀನ್ ಯಾಕೆ ಫೋನ್ ಆಫ್ ಮಾಡಿದ್ಯಾ?
ನಾವಿಬ್ರು ಫ್ರೆಂಡ್ಸ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ರಿಸ್ಟ್ರಿಕ್ಟ್ ಬೇರೆ ಮಾಡಿದ್ಯಾ. ನಾನ್ ಎಷ್ಟು ನರ್ವಸ್ ಆಗಿದ್ದೀನಿ ಗೊತ್ತಾ? ನರ್ವಸಾ? ಯಾಕೆ? ಹೇ, ಮದುವೆ ಆಗ್ತಿರೋ ಹುಡುಗಿ ನೀನು ಎಷ್ಟು ಲವಲವಿಕೆ ಆಗಿರ್ಬೇಕು ಗೊತ್ತಾ? ಕಣ್ಣಲ್ಲಿ ಕನಸು ಡಿಸ್ಕೋ ಆಡ್ತಾ ಇರಬೇಕು, ಮುಖ ನಕ್ಷತ್ರ ತರ ಫಳ ಫಳ ಅಂತ ಹೊಳಿತಿರ್ಬೇಕು, ತುಟಿಲಿ ನಿಮಿಷಕ್ಕೆ 100 ಸಲ ಸ್ಮೈಲ್ ಓಪನ್ ಆಗ್ತಾ ಇರಬೇಕು, ಮನಸ್ಸು ಜಿಂಕೆ ತರ ಜಿಗಿತಾ ಇರಬೇಕು. ಪ್ರೀತಿಸ್ದವ್ರನ್ನ ಮದುವೆ ಆಗೋ ಅದೃಷ್ಟ ಈ ಪ್ರಪಂಚದಲ್ಲಿ ತುಂಬಾ ಜನಕ್ಕೆ ಸಿಗಲ್ಲ. ಆದ್ರೆ ನಿನ್ ಸಿಕ್ಕಿದೆ. ಕುಣಿದಾಡಕ್ಕೆ ಜಿಗಿದಾಡಕ್ಕೆ ಇವತ್ತು ಕೊನೆ ಅವಕಾಶ. ನಾಳೆಯಿಂದ ನಿನ್ನೆಲ್ಲ ಆಂಟಿ ಅನ್ಬಿಡ್ತಾರೆ. ಆಂಟಿ ಆಗ್ಬಿಡ್ತೀಯ ನೀನು. ನೋಡಿದ್ಯಾ, ಇದನ್ನೆಲ್ಲ ಹೇಳೋ ಫ್ರೆಂಡ್ ಇಲ್ದೆ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ನಿನಗ್ ಗೊತ್ತಲ್ವಾ, ನನಗ್ ನಿನ್ನ ಬಿಟ್ರೆ ಇನ್ಯಾರು ಕ್ಲೋಸ್ ಫ್ರೆಂಡ್ ಇಲ್ಲ ಅಂತ. ಅರುಣ್, ಅರುಣ್ ಫ್ರಾಂಕ್ ಆಗಿ ಹೇಳು, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಅಪ್ಸರೇನು ಅಳ್ಳಾಡ್ ಹೋಗ್ಬಿಡ್ತಾಳೆ ನಿನ್ನ ಈ ಗೆಟಪ್ ಅಲ್ಲಿ ನೋಡಿದ್ರೆ. ಈಗಲೂ ವಿಶಾಲ್ ಪರ್ಮಿಷನ್ ಕೊಟ್ರೆ ನಾನೇ ನಿನ್ ಮದುವೆ ಆಗ್ಬಿಡ ಅನ್ಸ್ತಾ ಇದೆ. ಅರುಣ್, ಯಾವಾಗ್ಲೂ ತಮಾಷೆ ನಿಂದು. ನೀನ್ ಯಾವಾಗ ಸೀರಿಯಸ್ ಆಗೋದು? ಸೀರಿಯಸ್ ಆಗಬಾರ್ದು, ಸೀರಿಯಸ್ ಆದ್ರೆ ಹಾಸ್ಪಿಟಲ್ಗೆ ಹಾಕ್ಬಿಡ್ತಾರ ಅಷ್ಟೇ. ಇವತ್ ನಿನ್ ಫೋಟೋ ತೆಗಿತೀನಿ ನೋಡು ಹೇಗಿರುತ್ತೆ ಅಂತ. ಹಬ್ಬ ಹಬ್ಬ ಇವತ್ ನನ್ ಕ್ಯಾಮ್ರಾಗೆ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ಇವತ್ ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಓಕೆ, ರೆಡಿ ಆಗು, ನಾನು ಅಲ್ಲಿ ಇರ್ತೀನಿ. ಓಕೆ,
ಈ ಭೂಮಿ ತೂಕ ಅದನ್ಯಾರಿಲ್ಲಿ ಬಲ್ಲರು ಸಂತೋಷವೋ ಸಂತಾಪವೋ ಸಂಗಾದಿಯೇ ಶಾಪವೋ ಕೊಲ್ಲೆ ನನ್ನೆ ಕೊಲ್ಲೆ ನನ್ನೆ ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು ಬೀರಪ್ಪಿ ತೋಳಲ್ಲೆ ಕೊಲ್ಲು ಮುದ್ದಾರ ಮಾತಲ್ಲೆ ಕೊಲ್ಲು ಬಾನನ್ನ ಪ್ರೀತಿಲೆ ಕೊಲ್ಲು ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು ಕಾಡಿಸಿ ಪೀಡಿಸಿ ಮುಟ್ಟಿಸಿ ಚುಂಬಿಸಿ ಕೊಲ್ಲೆ ನನ್ನೆ ಕೊಲ್ಲೆ ನನ್ನೆ ಕರ್ಕೊಂಬನೆ ಯಜಮಾನ್ರನ್ನ ನಾನ್ ಕರ್ಕೊಂಬ ಯಾರಾದ್ರೂ ಹೋಗಿ ಬೇಗ ಕರ್ಕೊಂಬನೆ ಫ್ಯಾಮಿಲಿ ಫೋಟೋ ಸ್ಮೈಲ್